नमस्ते प्रिय वीक्षकरिगेल्ला शुभ मुंजाने संख्या ज्योतिष नेर प्रसार कार्यक्रम के तमगेल्लरिगू आत्मीयवाद स्वागत नानु निम्म विजय राज असतोमा सद्गमय तमसोमा ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम प्रिय वीक्षकर इवत्तिन कार्यक्रम प्रारंभ में विशेषवागि ಗ್ರಹಗಳ ಬಗ್ಗೆ ಮಾತಾಡಿದೆ, ನಿನ್ನೆ ಮಂಗಳನ ಬಗ್ಗೆ ಮಾತಾಡಿದೆ. ಮಂಗಳ ಅಂದರೆ ಏನಪ್ಪ, ಏನು ಮಾಡ್ತಾನೆ ಏನು ಮಾಡಲ್ಲ, ಅವನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನಪ್ಪ ಮಾಡಬೇಕಂತ ರೈತಾನೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಇವತ್ತು ಮುಂದುವರಿಸ್ತೇನೆ. ಮತ್ತೆ ಬೇರೆ ರಾಹು ಗುರು ಏನು ಮಾಡ್ತಾನಪ್ಪ ಅದರ ಬಗ್ಗೆ ಹೇಳಿಕೊ ಪ್ರಯತ್ನ ಮಾಡ್ತೀನಿ. ರೈಟ್, ಸೊ ಮಂಗಳ ನಿಮಗೆ ಗೊತ್ತಾಯ್ತು, ನಿನ್ನೆ ಮಂಗಳ ಎನರ್ಜಿ ಅಲ್ವಾ, ಎನರ್ಜಿಯನ್ನು ಶಕ್ತಿಗೆ ಸಂಬಂಧ. ಮಂಗಳ ಕೆಲಸ ಮಾಡ್ತಾನೆ, ಯಾವುದೇ ಕೆಲಸ ಡನ್ ಆಗಬೇಕು, ಯಾವುದೇ ಕೆಲಸ ಪರಿಪೂರ್ಣ ರೀತಿಯಲ್ಲಿ ಫಿನಿಷ್ ಆಗಬೇಕು ಅಂದರೆ ಮಂಗಳ ಕೆಲಸ ಮಾಡಲೇಬೇಕಾಗುತ್ತೆ. ಆನಂತರ ನಮಗೆ ಮಂಗಳ ಬಂದು ಯಾರು ಯಾರೆಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಯಾರೆಲ್ಲ ನಮಗೆ ರಕ್ಷಣೆಯನ್ನು ಕೊಡ್ತಾರೆ, ಅವರೆಲ್ಲರೂ ಕೂಡ ಮಂಗಳನ ಅಂಡರ್ನಲ್ಲಿ ಬರ್ತಾರೆ. ಈಗ ಉದಾಹರಣೆಗೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಅವರ ಪತಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾರಂತಾದರೆ ಮಂಗಳ ಬಂದು ಪತಿಕಾರಕನಾಗಿಬಿಡ್ತಾನೆ. ಆನಂತರ ನಿಮ್ಮ ಮನೆಯಲ್ಲಿರುವ ವಾಚ್ಮ್ಯಾನ್ ಕೂಡ ಮಂಗಳನೇ, ಪೊಲೀಸ್ ಡಿಪಾರ್ಟ್ಮೆಂಟ್ ಮಂಗಳನೇ, ಸೇನೆ ಮಂಗಳನೇ, ಸಮವಸ್ತ್ರ ಹಾಕ್ಕೊಂಡು ಯಾರೆಲ್ಲ ಕೆಲಸ ಮಾಡ್ತಾರೆ ಅದೆಲ್ಲವೂ ಕೂಡ ಮಂಗಳನೇ, ಎಲ್ಲವೂ ಕೂಡ ರೈಟಾ. ನಿಮ್ಮ ಮನೆಯಲ್ಲಿರುವಂತಹ ಚಾಕು ಚೂರಿ ಏನುಂಟು ಅದೆಲ್ಲವೂ ಮಂಗಳನೇ, ರೆಡ್ ಕಲರ್ ಏನುಂಟು ಮಂಗಳನೇ, ರೆಡ್ ಕಲರ್ ಬಲ್ಬು ಮಂಗಳನೇ, ಇದೆಲ್ಲವೂ ಕೂಡ ಮಂಗಳನ ರಿಲೇಟೆಡ್ ಕೆಲಸ ಮಾಡುವಂಥದ್ದು. ವಿಶೇಷ ಇರುತ್ತೆ ಅಂತೆ, ಲೋನ್ ಏನು ಮಾಡಿಟ್ಟಿದ್ರೆ ಅದು ಕೂಡ ಮಂಗಳನೇ. ವಿಶೇಷ ಇರುತ್ತೆ ಮಂಗಳ ಮತ್ತು ಕೇತುವಿನ ರಿಲೇಟೆಡ್, ಅದು ಏನೇ ಇದ್ರೂ ಕೂಡ ಒಟ್ಟಾರೆ ನಾವು ಮಂಗಳನನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅಂದರೆ ನಾನು ನಿನ್ನೆ ಹೇಳಿದೆ ನಿಮಗೆ ಒಂದು ಸಣ್ಣ ಟಿಪ್ಸ್ ಏನು ಮಾಡಬೇಕು, ಶಾಂತಿಯನ್ನು ಪ್ರತಿಪಾದಿಸಬೇಕು ಅಷ್ಟೇ. ಶಾಂತಿ ಅಲ್ವಾ, ಶಾಂತಿ ಬರಬೇಕು ಮನೆಯಲ್ಲಿ. ಶಾಂತಿಯನ್ನು ಪ್ರತಿಪಾದಿಸಿ ಅಥವಾ ಹೊರಗಡೆ ಶಾಂತಿಯನ್ನು ಪ್ರತಿಪಾದಿಸಿ, ಬಹಳ ಚೆನ್ನಾಗಿರ್ತದೆ. ಯಾರಿಗಾದರೂ ಕೂಡ ಶಾಂತಿಯನ್ನು ಅಶಾಂತಿಯನ್ನು ಉಂಟು ಮಾಡಬೇಡಿ. ಸಾಧ್ಯ ಆದರೆ ಶಾಂತಿಯನ್ನು ಪ್ರತಿಪಾದಿಸಿ, ಅನ್ಯಥಾ ಯಾವುದು ಕೂಡ ಬೇಕಾಗಿಲ್ಲ. ಅಶಾಂತಿಯನ್ನು ನೀವೇನಾದರೂ ಕ್ರಿಯೇಟ್ ಮಾಡಿದರೆ ಮಂಗಳ ಕಂಪ್ಲೀಟ್ ಕೆಟ್ಟೋಗ್ಬಿಡ್ತಾನೆ. ಆಗ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಿರುತ್ತೆ. ನಿಮ್ಮೊಳಗೆ ಎಷ್ಟು ಆ ಕೋಪ ಅಂತ ಇರ್ತದಲ್ಲ, ಎಷ್ಟು ಕೋಪ ತಾಪ ಇದೆ, ಯಾರಿಗೆಲ್ಲ ಅಂಥದ್ದುಂಟು ಕೋಪ ತಾಪ, 100% ಅವರೆಲ್ಲ ಯಾತೋ ಸಾಲದ ಬಾಧೆಯಿಂದ ಬಳಲ್ತಾರೆ, ಯಾತೋ ಭೂಮಿ ವಿಚಾರದಲ್ಲಿ ಬಳಲ್ತಾರೆ, ಯಾತೋ ರಕ್ತ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾರೆ, ಯಾತೋ ಅವರ ಒಳ ಹುಟ್ಟಿದವ್ರ ಜೊತೆಗೆ ಅವರ ಸಂಬಂಧಗಳು ಚೆನ್ನಾಗಿರಲ್ಲ, ಯಾತೋ ಅವ್ರ ಸೋಷಿಯಲ್ ಕನೆಕ್ಷನ್ನಲ್ಲಿ ಬರುವುದೇ ಇಲ್ಲ, ಸೋಷಿಯಲ್ ಕನೆಕ್ಷನ್ನಲ್ಲಿ ಅವರ ಹೆಸರು ಹಾಳಾಗಿರ್ತದೆ, ಏನಾದರೂ ಒಂದು ಸಮಸ್ಯೆ ಬಂದೇ ಬರ್ತದೆ. ಅಷ್ಟು ಸಿಟ್ಟನ್ನು ನೀವು ಇಟ್ಟುಕೊಂಡು ಓಡಾಡಿದಾಗ, ಅಷ್ಟು ಸಿಟ್ಟಂತೂ ಬರಲೇಬಾರ್ದು ಅಂತ ಹೇಳಿ, ಅಷ್ಟು ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಬೇಕಾದಾಗ ಸಿಟ್ಟನ್ನು ಉಪಯೋಗ ಮಾಡ್ಬೋದು, ಅದು ಮಾತು ಬೇರೆ. ಯಾಕಂದರೆ ಕಾಮಕ್ರೋಧ ಮೋಹ ಲೋಭ ಮದ ಮತ್ಸರ ಎಲ್ರಿಗೂ ಬೇಕು, ಅದನ್ನು ಮರ್ಯಾದೆಯ ಚೌಕಟ್ಟಿನಲ್ಲಿ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನಂತೂ ಮಾಡಲೇಬೇಕು. ಬಟ್ ವಿಪರೀತ ರೀತಿಯಲ್ಲಿ ಮಾಡಿದಾಗ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ. ಈಗ ಮಂಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಮ್ಮ ಸ್ತ್ರೀಯರಾದರೆ ಅವರ ಪತಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸಾಕು. ಆ ಪತಿಯ ಒಂದು ಇಷ್ಟಾನಿಷ್ಟಗಳನ್ನು ಪೂರೈಸುವಂಥ ಕೆಲಸ, ಪತಿಗೆ ಸುಖ ಕೊಡುವಂಥ ಕೆಲಸ, ಪತಿಗೆ ಯಾವುದೇ ಕಾರಣಕ್ಕೂ ಕೂಡ ಇರಿಟೇಟ್ ಮಾಡಬಾರ್ದು, ಕಿರಿಕಿರಿ ಮಾಡಬಾರ್ದು, ಯಾವುದೇ ಹೊತ್ತಲ್ಲಿ ಕೂಡ ಅವರನ್ನ ಗೋಳು ಇದ್ದುಕೊಳ್ಳುವುದನ್ನು ಮಾಡಬಾರ್ದು. ಆಗ ಏನಾಗುತ್ತೆ, ನಿಮ್ಮ ಮಂಗಳ ಕೆಟ್ಟೋಗ್ಬಿಡ್ತಾನೆ. ಯಾರು ಈಗ ಪತಿಗೆ ಉಪದ್ರವ ಕೊಡ್ತಾ ಇರ್ತಾರೆ ಅಲ್ವಾ, ಅವರ ಗಂಡನಿಗೆ ಉಪದ್ರವ ಕೊಡ್ತಾರೆ, ತೊಂದರೆ ಕೊಡ್ತಾ ಇರ್ತಾರೆ, ಯಾವಾಗ ಡೌಟೆ, ಯಾವಾಗ ಇರಿಟೇಷನೇ, ಹಣ ಬಂದಿಲ್ಲ ಇರಿಟೇಷನೇ, ಪಾಪ ಅವರ ಪಾಡು ಅವರಿಗೆ ಗೊತ್ತು, ಅವ್ರು ಏನು ಮಾಡ್ತಾರೆ ಅಂತ, ಹೊರಗೆ ಹೋಗಿ ಏನು ಮಾಡ್ತಾರೆ ಏನು ಮಾಡಿ ಎಲ್ಲ ಅವರಿಗೂ. ಬಟ್ ಇವರೆಲ್ಲ ಅವರಿಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಏನಾಗುತ್ತೆ, ನಿಮ್ಮ ಜಾತಕದ ಮಂಗಳ ಕೆಟ್ಟೋಗ್ತಾನೆ. ಯಾರಿಗೆಲ್ಲ ಈ ಒಂದು ಪರಿಸ್ಥಿತಿ ಉಂಟು, 100% ಅವರಿಗೆ ಒಂದು ಫೈನಾನ್ಷಿಯಲಿ ಮತ್ತು ಅವರ ಒಂದು ಭೂಮಿ ವಿಚಾರದಲ್ಲಿ ಯಾವಾಗಲೂ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ, ಯಾರೆಲ್ಲ ಮದುವೆ ಆಗಿದ್ದೀರಾ, ನಿಮ್ಮ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ರೈಟ್ ತಾನೆ, ಅವರ ಇಷ್ಟಾನಿಷ್ಟಗಳನ್ನು ಪೂರೈಸಲಿಕ್ಕೆ ನೋಡಿ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅವರಿಗೆ ವಿರುದ್ಧವಾಗಿ ಹೋಗೋದು ಬೇಡ. ಈಗ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಹೋಗುತ್ತೆ, ಮಾತು ಬೇರೆ. ಇಡೀ ದಿನ ಗೋಳು ಇದ್ದುಕೊಳ್ಳೋದು ಖಂಡಿತ ಬೇಕಾಗಿಲ್ಲ. ಅಂದರೆ ಏನಾಗುತ್ತೆ, ನಿಮ್ಮ ಮಂಗಳ ಕೆಟ್ಟೋಗ್ಬಿಡ್ತಾನೆ, ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇನ್ನು ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ನ ವಾಚ್ಮ್ಯಾನ್ಗೆ ಬೈಯೋದಾಗಲಿ, ಅವನನ್ನು ಗೋಳು ಇದ್ದುಕೊಳ್ಳಿದಾಗ, ಅದನ್ನು ಮಾಡಿದ್ರು ಕೂಡ ಮಂಗಳ ಕೆಟ್ಟೋಗ್ಬಿಡ್ತಾನೆ. ಸೊ ಇದನ್ನು ಕೂಡ ಯಾರು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮಿಂದ ಸಾಧ್ಯ ಆದರೆ ಅವ್ರಿಗೇನಾದರೂ ಸಹಾಯ ಮಾಡಿ, ಅನ್ಯಥವಾ ಸುಮ್ಮನೆ ಇದ್ದುಬಿಡಿ. ಅಥವಾ ಅವರ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಉಂಟು, ನೀವೆಲ್ಲ ಒಟ್ಟಾಗಿಕೊಂಡು ಅದರಲ್ಲಿ ಡಿಸಿಷನ್ ತಗೊಳ್ಳಿ. ಅದು ಮಾತು ಬೇರೆ ಅಂತ ಹೇಳ್ತೇನೆ. ವಿನಾಕಾರಣ ಬೈಯೋದು ಖಂಡಿತ ಬೇಕಾಗಿಲ್ಲ. ಕೆಲವರು ಏನು ಮಾಡಿರ್ತಾರೆ, ಯಾಥೋ ಹೆಂಡತಿ ಹತ್ರ ಜಗಳ ಮಾಡಿರ್ತಾರೆ, ಅಥವಾ ಗಂಡನ ಹತ್ರ ಜಗಳ ಮಾಡಿರ್ತಾರೆ, ಅದೆಲ್ಲ ಬೈಗಳನ್ನು ಹೋಗಿ ವಾಚ್ಮ್ಯಾನ್ಗೋ ಅಥವಾ ಮನೆಯ ಕೆಲಸದವರಿಗೋ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಇಂಥ ಕೃತ್ಯಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅಲ್ವಾ. ಇದು ಕ್ಷಮಿಸಲು ಅನರ್ಹ, ಇದು ಕ್ಷಮಿಸಲಾಗುವುದಿಲ್ಲ. ಇಂತಹ ಕೆಲವು ಕ್ರಿಯೆಗಳನ್ನು ನೀವು ಮಾಡಿಕೊಂಡಾಗ ನೆನಪಲ್ಲಿ ಇಟ್ಕೊಳ್ಬೇಕು. ಆನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೈಯುವುದು, ಪೊಲೀಸರಿಗೆ ಬೈಯುವುದು, ಅವರನ್ನು ಗೋಳು ಇದ್ಕೊಳ್ಳೋದು ಅಲ್ವಾ, ಅವರ ತಪ್ಪೇ ಇಲ್ಲ ಇದ್ದರೆ ಏನೋ ಮಾಡೋದು ಅಲ್ವಾ. ನಿಮಗೆ ಎಲ್ಲೊಂದು ಕಡೆ ಚಲನ್ ಕಟ್ಟಬೇಕು, ನೀವು ಚಲನ್ ಭರಿಸಬೇಕು, ಆಗ ಅವರಿಗೆ ಬೈಯುವುದು, ಇನ್ನೇನೋ ಮಾಡೋದು, ಇದು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ, ಸಾಧ್ಯ ಆದರೆ, ಇಲ್ಲಾಂದರೆ ಸುಮ್ಮನೆ ಇದ್ದು ಬಿಡಿಪ್ಪ ಅಲ್ವಾ. ಅವ್ರಿಗೇನೋ ಸಹಾಯ ಮಾಡಿ, ಸಾಧ್ಯ ಆದರೆ, ಇಲ್ಲಾಂದರೆ ಸುಮ್ಮನೆ ಆಗಿಬಿಡಿ. ಓಕೆ, ನೋ ಪ್ರಾಬ್ಲಮ್. ಬಟ್ ಡಿಪಾರ್ಟ್ಮೆಂಟ್ಗೆ ಬೈದಾಗ ನಿಮ್ಮ ಸಾಲ ಸೋಲ ಏನೋ ಅದು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇನೆಗೆ ಬೈಯುವುದು ಅಥವಾ ಯೋಧನಿಗೆ ಬೈಯುವುದು, ಇದನ್ನು ಮಾಡಿದರೂ ಕೂಡ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ ನಾನು ಹೇಳುವಂಥ ವಿಷಯ ಏನಂದರೆ, ಸಣ್ಣ ಸಣ್ಣ ವಿಚಾರಗಳು ಎಲ್ಲೋ ಒಂದು ಕಡೆ ನಾವು ಗೊತ್ತೇ ಇಲ್ಲದಂತೆ ಅದರ ಕಡೆ ಪ್ರೊಸೀಡ್ ಆಗ್ತಾನೆ ಇರ್ತೇವೆ, ಅದರಲ್ಲಿ ಏನೋ ಕೆಟ್ಟದನ್ನು ಮಾಡ್ತಾನೆ ಇರ್ತೇವೆ. ಆಗ ಆ ಪಾರ್ಟ್ ಆಕ್ಟಿವೇಟ್ ಆಗಿಬಿಡ್ತದೆ, ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತದೆ, ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತದೆ. ಅದು ಯಾವ ಎಲ್ಲಿಂದ ತೊಂದರೆ ಬರಬೇಕು ತೊಂದರೆ ಕೊಡ್ತದೆ. ಅದು ಇಷ್ಟೆಲ್ಲ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಮಂಗಳ ಚೆನ್ನಾಗಿ ಕೆಲಸ ಮಾಡಿದೆ. ಮಂಗಳ ಚೆನ್ನಾಗಿ ಕೆಲಸ ಮಾಡಿಕೊಂಡಾಗ ನಿಮ್ಮ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಮಂಗಳ ಚೆನ್ನಾಗಿರ್ತಾನೆ. ಆನಂತರ ಏನು ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗಬೇಕು ಅಥವಾ ಯಾವುದೋ ಒಂದು ಕೆಲಸ ಪರಿಪೂರ್ಣ ರೀತಿಯಲ್ಲಿ ಪೂರ್ತಿ ಆಗಬೇಕಂದ್ರೆ ಮಂಗಳ ಸಹಾಯ ಮಾಡಿಯೇ ಮಾಡ್ತಾನೆ, 100% ಅದು. ಓಕೆನಾ, ಗೊತ್ತಾಯಿತು. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ.
ಸಾಯಿರಾಮ್. ಓಂ ಸಾಯಿರಾಮ್. ಹಾಂ, ನಾನು ಸುಮಾ ಪ್ರಭು ಅಂತ ಬೈಂದೂರಿನಿಂದ ಮಾತಾಡ್ತೇನೆ. ಆಯ್ತಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಹಾಂ, ನನ್ನ ಬಗ್ಗೆನೇ ತಿಳ್ಕೊಳ್ಬೇಕು ಸರ್. ಆಯ್ತಮ್ಮ, ನಿಮ್ಮ ಹುಟ್ಟಿದ ದಿನಾಂಕ? 13/4/1970. ಸಮಯ? ಹಲೋ, ಹೇಳಿ. ಸಮಯ ರಾತ್ರಿ 8:28. ರಾತ್ರಿ 8:28. ಹುಟ್ಟಿದಲ್ಲಿಮ್ಮ? ಮಣಿಪಾಲದಲ್ಲಿ. ಮಣಿಪಾಲದಲ್ಲಿ ಹುಟ್ಟಿದ್ದು. ಓಕೆ, ಪರವಾಗಿಲ್ಲ. ನೋಡೋಣ ಜಾತಕ ಏನು ಹೇಳುತ್ತೆ ಅಂತ. ಪುನರ್ಸುನಕ್ಷತ ಮಿಥುನ್ ರಾಶಿ ಜಾತಕನಮ್ಮ. ಹೌದು. ಹಾಂ, ಓಕೆ. ಶುಕ್ರದೇಶ ನಡೀತಾ ಉಂಟು ಸದ್ಯದ ಮಟ್ಟಿಗೆ. ಇದರಲ್ಲಿ ಪ್ರಶ್ನಾಕಾಲದಲ್ಲಿ ಏನಪ್ಪ ಬಂದಿದೆ? ಪ್ರಶ್ನಾಕಾಲದಲ್ಲಿ ಸಾಧಾರಣ, ಓಕೆ, ರಾಹು, ರಾಹು ಪಂಚಮದಲ್ಲಿ. ಓಕೆ, ಇದರಲ್ಲಿ ಒಂದಮ್ಮ ಒಂದು ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕಂತ ಉಂಟಮ್ಮ. ಎರಡನೇದಾಗಿ ಮಕ್ಕಳ ಬಗ್ಗೆ ಚಿಂತೆ ಬರುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಹೌದು ಸರ್, ಅಂದ್ರೆ ಮಗಳ ಮದುವೆಗಂತ ಒಂದು ಜಾಗ ಮಾರ್ಲಿಕ್ಕಂತಿದೆ, ಅದು ಆಗ್ತಾ ಇಲ್ಲ. ಈ ಸಲ ಮಾರಿ ಹೋಗ್ಬೋದಾ ಅಂತ ಕೇಳಲಿಕ್ಕೆ. ಸರಿಮ್ಮ, ಹೇಳಿಕೊಡ್ತೀನಮ್ಮ. ನೋಡಿ ಮನೆ, ಇದೇನಾಗುತ್ತೆ ಅಂದರೆ ಶುಕ್ರದೇಶ ನಡೀತಾ ಉಂಟು ನಿಮಗೆ. ಓಕೆನಾ? ಈಗ ಶುಕ್ರ ಯಾರು ಈ ಜಾತಕಕ್ಕೆ? ಶುಕ್ರ ಬಂದು ಅಷ್ಟಮಾಧಿಪತಿ ಮತ್ತು ಲಗ್ನಾಧಿಪತಿ, ಸಪ್ತಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಜಾಗ ಮಾರುವಂಥ ಯೋಗ ಅಂತೂ 100% ಇದೆ, ನೋ ಡೌಟ್. ಜಾಗ ಅಂದು ಮಾರಿಯೇ ಮಾಡ್ತೀರ. ಬಟ್ ಯಾವಾಗ ಆಗುತ್ತೆ? ಈಗ 51 ರನ್ನಿಂಗ್ ಆಗ್ತಾ ಉಂಟು. 51 ರನ್ನಿಂಗ್ ಆಗುವ ಜಾಗ ಏನಾದ್ರು ಮಾತ್ರ ಜಸ್ಟ್ ವೆಯ್ಟ್ ಹೇಳಿಕೊಡ್ತೇನೆ ನಿಮಗೆ. 48, 49, 50, 51. ಓಕೆ, ಈಗಲೇ ಯೋಗ ಅಂತೂ ಇದೆಯಮ್ಮ. ಓಕೆನಾ? ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ, ಅಥವಾ ಒಂದು ಮಂತ್ರ ಹೇಳಿಕೊಡ್ತೇನೆ. ಆ ಮಂತ್ರವನ್ನು ಪ್ರತಿದಿನ ಜಪ ಮಾಡಿ ಜಾಗ ಮಾರಿ ಹೋಗುವಂಥ ಒಂದು ಕೆಲಸ ನಿಮಗೆ ಬಂದ ಒಂದು ಏನು ಆ ಕ್ರಿಯೆ ಉಂಟು ಅದು ಆಗಿ ಆಗುತ್ತಮ್ಮ. ಸೊ ವರಿ ಮಾಡಬೇಡಿ. ಒಂದೇದಾಗಿ ಏನು ಮಾಡಿ ಅಂದರೆ, ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕಮ್ಮ ನೀವು. ಸರಿಯಾ? ಕಪ್ಪು ಉದ್ದು, ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗೆದಾಗ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಪ್ರತಿದಿನ ಒಂದು 48 ದಿನ ಅದನ್ನು ಮಾಡಿ. ಆನಂತರ ಚಂದ್ರನ ಬೀಜಾಕ್ಷರ ಮಂತ್ರವನ್ನು ಪ್ರತಿದಿನ ಜಪ ಮಾಡಬೇಕು. ಏನು ಮಾಡಬೇಕು ನೀವು? ಚಂದ್ರನ ಬೀಜಾಕ್ಷರ ಮಂತ್ರ ಬಂದು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ. ಇದು ನಿಮಗೆ ಈಸಿಯಾಗಿ ಇದರಲ್ಲಿ ಗೂಗಲಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ. ಪ್ರತಿದಿನ ಈ ಮಂತ್ರವನ್ನು ಬೆಳಗಿನ ಹೊತ್ತು 108 ಬಾರಿ ಜಮ ಮಾಡಿ ಅಮ್ಮ. ನಿಮ್ಮ ಒಂದು ವಿದಿನ್ 15 ಡೇಸ್ ಒಳಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಮಂತ್ರ ಕಂಟಿನ್ಯೂ ಮಾಡಿ ನೀವು. ಸೊ ಅದು ಮಾರಿ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತಮ್ಮ. ಒಳ್ಳೆಯದಾಗಲಿತ್ತಾಯ. ಓಕೆನಾ? ಆಯ್ತು ಸರಿ, ಧನ್ಯವಾದ. ತುಂಬ ಓಕೆ, ಧನ್ಯವಾದ. ಒಳ್ಳೆಯದಾಗಲಿ, ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ರೈಟ್, ಓಕೆ. ಸೊ ಇಲ್ಲಿ ಒಂದು ನಂಬರ್ ಬರ್ತಿದ್ದೆ ನಾನು, 8310758468467 ಅಂತ. ಇದು ವಾಟ್ಸಪ್ ನಂಬರ್, ರೈಟ್? ಆ ವಾಟ್ಸಪ್ ನಂಬರ್ ನಿಮ್ಮ ಡೀಟೇಲ್ಸನ್ನು, ನಿಮಗೆ ಏನು ಕೇಳಬೇಕು ಆ ಡೀಟೇಲ್ಸನ್ನು ದಯವಿಟ್ಟು ವಾಟ್ಸಪ್ ಮಾಡಿ ಅಂತ ಹೇಳ್ತೀನಿ. ಈ ನಂಬರಿಗೆ ವಾಟ್ಸಪ್ ಮಾಡಿ ನೀವು. ಸೊ ಅದು ಇವತ್ತು ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ, ನಾಳಿನ ದಿನ ಅದನ್ನು ಸರ್ಚ್ ಮಾಡಿ ನಾವು ಆನ್ಸರ್ ಮಾಡ್ತೇವೆ. ಅದರಲ್ಲಿ ಏನು ಮಾಡ್ತೇವೆ ಅಂದರೆ, ನಾವು ಇಲ್ಲಿಂದಲೇ ನಿಮಗೆ ಕರೆ ಮಾಡ್ತೇವೆ, ನಮ್ಮ ಸ್ಟುಡಿಯೋದಿಂದ ಕರೆ ಮಾಡ್ತೇವೆ. ಕರೆ ಮಾಡಿದ ನಂತರ ನೀವು ಅದರ ಆನ್ಸರನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ನೀವು ಮಾತಾಡುವಾಗ, ಅದು ಇದು ಅದು ಬೇಕಾಗಿಲ್ಲ. ಅದಕ್ಕೋಸ್ಕರ ಈ ನಂಬರ್ಗೆ ವಾಟ್ಸಪ್ ಮಾಡಿ, ರೈಟ್? ನನಗೆ ಯಾವುದು ಚಾಯ್ಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಚಾಯ್ಸ್ ಮಾಡಿ ಅವರಿಗೆ ಪ್ರಿಡಿಕ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಡೀಟೇಲ್ ಕರೆಕ್ಟ್ ಆಗಿರಬೇಕು, ಡೀಟೇಲನ್ನು. ಓಕೆನಾ? ನೀವು ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಮತ್ತು ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದು, ಇದೆಲ್ಲ ಡೀಟೇಲ್ಸ್ ಬೇಕು ನಮಗೆ. ಮತ್ತು ಯಾವ ನಂಬರ್ಗೆ ನಿಮಗೆ ಕರೆ ಮಾಡಬೇಕು ಅದು ಡೀಟೇಲ್ಸ್ ಬೇಕು. ಆ ಡೀಟೇಲ್ಸನ್ನು ನೀವು ಇಟ್ಟಾಗ ಡೆಫಿನೆಟ್ ಆಗಿ ನಾವು ಕರೆ ಮಾಡ್ತೇವೆ. ಓಕೆನಾ? ಸೊ ವರಿ ಮಾಡುವಂಥ ಅಗತ್ಯವಿಲ್ಲ. ದಿನಕ್ಕೆ 4 ನಂಬರನ್ನು ಚಾಯ್ಸ್ ಮಾಡ್ಕೊಳ್ತೇನೆ. ಅದರಲ್ಲಿ ಯಾವುದು ಬೇಕೋ ಅದು, ಇಂಥದ್ದನ್ನೇ ಚಾಯ್ಸ್ ಮಾಡ್ತೇನೆ ಅಂತ ಏನಿಲ್ಲ. ಸೊ ಯಾವುದು ನನಗೆ ಇಷ್ಟ ಆಗುತ್ತೆ ಅಥವಾ ಅದನ್ನು ನೋಡಬೇಕಂತ ಅನಿಸ್ತದೆ ಅಥವಾ ಅದರಲ್ಲಿ ಬಹಳ ಸಮಸ್ಯೆ ಉಂಟು ಆ ಜಾತಕದಲ್ಲಿ ಅಂತ ಅಂತಹ ಜಾತಕಗಳನ್ನು ಮಾತ್ರ ಎತ್ತಿಕೊಳ್ತೇನೆ. ಆ ಸಮಸ್ಯೆನೇ ಇಲ್ಲ, ಸುಮ್ಮನೆ ನನ್ನ ಮದುವೆ ಹೇಗೆ ಆಗುತ್ತೆ, ನನ್ನ ಏನು ನನ್ನ ಮಕ್ಕಳ ಎಜುಕೇಷನ್ ಹೇಗಾಗ್ತದೆ, ಸೊ ಇದಕ್ಕೆಲ್ಲ ನಾನು ಆನ್ಸರ್ ಮಾಡೋನಲ್ಲ. ಯಾಕಂದರೆ ಅದು ಮಾಮೂಲಿ ಕ್ವಶನ್ ಅಲ್ಲ, ರೈಟಾ? ಸೊ ಎಲ್ಲೊಂದು ಕಡೆ ಕ್ರಿಟಿಕಲ್ ಕ್ವಶನ್ ಉಂಟು ಅಂಥದ್ದಕ್ಕೆ ಏನಾದರೂ ಇದ್ದರೆ ನಾನು ಖಂಡಿತ ಆನ್ಸರ್ ಮಾಡೋಂಥ ಪ್ರಶ್ನೆ ಮಾಡಿ ಮಾಡ್ತೀನಿ. ಓಕೆನಾ? ರೈಟಾಗಿ ಗೊತ್ತಾಯ್ತು ನಿಮಗೆ. ಓಕೆ, ಸೊ ಮಂಗಳನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹಲವಾರು ಟಿಪ್ಸ್ಗಳನ್ನು ಹೇಳಿದೆ ನಿಮಗೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನೂ ಬೇಕಾದರೆ ಮಂಗಳನ ಬೀಜ ಮಂತ್ರವನ್ನು ಪ್ರತಿದಿನ ಜಪ ಮಾಡ್ಬೋದು. ಯಾರಾದರೂ ಕೂಡ ಮಂಗಳನ ಬಗ್ಗೆ ಸಮಸ್ಯೆ ಉಂಟು, ಮಂಗಳಿಂದ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಥವಾ ನಿಮಗೆ ಸಾಲ ಸೋಲ ವಿಪರೀತ ಜಾಸ್ತಿ ಆಗಿದೆ, ಅದಕ್ಕೂ ಕೂಡ ಟೆಕ್ನಿಕನ್ನು ನಿನ್ನೆ ಹೇಳಿಕೊಟ್ಟಿದ್ದೇನೆ, ಸಾಲವನ್ನು ಯಾವ ರೀತಿ ತೀರಿಸಬೇಕಂತ. ಇನ್ನೂ ಬೇಕಾದರೆ ಮಂಗಳನ ಬೀಜ ಮಂತ್ರವನ್ನು ಬೆಳಿಗ್ಗೆ ಎದ್ದು ನೀವು ಜಪ ಮಾಡ್ಬೋದು. ಮಂಗಳನ ಬೀಜ ಮಂತ್ರ ಬಂದು ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದಾಗ ಮಂಗಳನಿಂದ ಬರತಕ್ಕಂತಹ ಸಮಸ್ಯೆಗಳೇನಿಟ್ಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ವೆರಿ ತುಂಬ ಚೆನ್ನಾಗಿರ್ತದೆ, ತುಂಬ ಮನಸ್ಸು ಶಾಂತತೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ? ಓಕೆನಾ? ಸೊ ಮಂತ್ರ ಪ್ರತಿದಿನ ಜಪ ಮಾಡ್ಕೊಳ್ಬೋದು, ಬಹಳ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ನಿಮ್ಮ ಪಾಲಿಗೆ ತೀರಾ ತೀರಾ ಜಾಸ್ತಿ, ರೈಟಾ? ಓಕೆನಾ? ಗೊತ್ತಾಯ್ತು ನಿಮಗೆ. ಈಗೇನು ಮಾಡೋಣ? ಸೊ ಮಂಗಳನ ಬಗ್ಗೆ ಕೂಡ ಗೊತ್ತಾಯ್ತು ನಿಮಗೆ. ಓಕೆನಾ? ಮಂಗಳ ಅಥವಾ ಮೊದಲನೇ ಮನೆ ಅಧಿಪತಿ ಮತ್ತು 8ನೇ ಮನೆ ಅಧಿಪತಿ. ಈಗ ಗುರುವಿನ ಬಗ್ಗೆ ಬಂದ್ಬೇಡ. ಓಕೆನಾ? ಗುರು ಗುರು ಏನಪ್ಪ ಮಾಡ್ತಾನೆ? ಸೊ ಜಾತಕದಲ್ಲಿ ಗುರುವಿಗೆ ಬಹಳಷ್ಟು ಮಹತ್ವ ಇದೆ, ಬಹಳ ದೊಡ್ಡ ಮಟ್ಟಿನ ಮಹತ್ವ ಗುರುವಿಗಿರುವಂಥ. ಗುರು ಅಂದರೆ ದೇವರು, ರೈಟ್ ತಾನೆ? ಗುರು ದೈವ ಬಲ, ದೇವರ ಬಲ ಎಲ್ಲವನ್ನು ಕೂಡ ಅಲ್ವಾ, ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ದೈವದ ಆಶೀರ್ವಾದ ಎಲ್ಲವನ್ನು ಕೂಡ ನಾವು ಗುರುವಿನಿಂದ ನೋಡಲ್ಪಡ್ತೇವೆ ಅಲ್ವಾ. ಗುರು ಎಲ್ಲೆಲ್ಲಿ ದೃಷ್ಟಿ ಹಾಕಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಆ ಭಾವದಲ್ಲೆಲ್ಲ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಗುರು ಬಂದು ಅಭಿವೃದ್ಧಿಯ ಕಾರಕ, ಅಬಂಡೆನ್ಸಿನ ಕಾರಕ, ಅಬಂಡೆನ್ಸನ್ನು ಕೊಡಬಲ್ಲ, ಅಭಿವೃದ್ಧಿಯನ್ನು ಮಾಡಬಲ್ಲ, ವೃದ್ಧಿಯನ್ನು ಮಾಡಬಲ್ಲ ಎಲ್ಲ ರೀತಿಯಲ್ಲಿ ಕೂಡ. ಓಕೆನಾ? ಯಾವ ಹೇಗೆ ನಾವು ಈಗ ಮದುವೆಗೆ ಸಂಬಂಧಪಟ್ಟಂತೆ ನೋಡಿದಾಗ ನಾವೇನು ಮಾಡ್ತೇವೆ, ಎಲ್ಲೊಂದು ಕಡೆ ಗುರು
ಗುರುವಿನ ಪೊಸಿಷನ್ ಹೇಗುಂಟಪ್ಪ, ಗುರು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ನೋಡ್ತೇವೆ, ಗುರುವಿನ ದಯೆ ಉಂಟಾ ಇಲ್ವಾ ಅಂತ ನೋಡ್ತೇವೆ. ಯಾಕಂದರೆ ನೀವು ಒಬ್ಬರಿದ್ದರೆ ಒಬ್ಬರಿಂದ ಇಬ್ಬರಾಗಬೇಕು, ಗುರು ಕೆಲಸ ಮಾಡಲೇಬೇಕು ಅಲ್ವಾ. ಇನ್ನು ಇಬ್ಬರಿಂದ ಮೂವರಾಗಬೇಕು, ಅಲ್ಲಿ ಕೂಡ ಗುರು ಕೆಲಸ ಮಾಡಬೇಕು. ಅದೇ ರೀತಿ ಒಂದು ಪ್ರಾಪರ್ಟಿ ಉಂಟು, ಎರಡಾಗಬೇಕು, ಗುರು ಕೆಲಸ ಮಾಡಬೇಕು. ಎರಡರಿಂದ ನಾಲ್ಕು ಆಗಬೇಕು, ಗುರು ಕೆಲಸ ಮಾಡಬೇಕು. ಬ್ಯಾಂಕಲ್ಲಿ 1 ಲಕ್ಷ ಇಟ್ಟಿದ್ದರೆ 2 ಲಕ್ಷ ಆಗಬೇಕು, ಗುರು ಕೆಲಸ ಮಾಡಬೇಕು. 1,000 ಇಟ್ಟಿದ್ದರೆ 2,000 ಆಗಬೇಕು, ಗುರು ಕೆಲಸ ಮಾಡಬೇಕು. ಅಥವಾ ನಿಮಗೆ ಅಬಂಡೆನ್ಸ್ ಬರಬೇಕು, ದೊಡ್ಡ ಮಟ್ಟಿಗೆ ಸಕ್ಸಸ್ ಸಿಗಬೇಕು ಅಂದರೆ ಗುರು ಕೆಲಸ ಮಾಡಲೇಬೇಕು. ಜಾತಕದಲ್ಲಿ ಗುರು ಬಂದು ಅಭಿವೃದ್ಧಿ ಕಾರಕ. ಯಾವಾಗ ಗುರು ಕೆಟ್ಟು ಹೋಗ್ತಾನೆ ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತವೆ. ಅಂದರೆ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ. ಗುರು ಕೆಟ್ಟೋದಾಗ ಒಂದೇ ಮಾತಾದರಲ್ಲಿ ಅಭಿವೃದ್ಧಿ ನಿಮಗೆ ಇರುವುದಿಲ್ಲ ಅಂತ ಅರ್ಥ. ಅಭಿವೃದ್ಧಿಯಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆಗಿವೆ, ಮುಂದೆ ಹೋಗಲಿಕ್ಕೆ ಬಿಡ್ತಾನೆ ಇಲ್ಲ. ಎಲ್ಲೋ ಒಂದು ಕಡೆ 1 ರಿಂದ 2 ಆಗಬೇಕು, ಇಲ್ಲಿ 2 ರಿಂದ 0 ಆಗ್ತಾ ಉಂಟು ಅಂತಾದರೆ ನಿಮ್ಮ ಗುರು ಎಲ್ಲೋ ಒಂದು ಕಡೆ ಕೆಟ್ಟು ಹೋಗ್ತಾ ಇದ್ದಾನೆ ಅಂತಲೇ ಇಂಡಿಕೇಷನ್ ಅದು. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಸೊ ಅದರ ಜೊತೆಗೆ ಗುರು ವಿಶೇಷ ರೀತಿಯಲ್ಲಿ ನಿಮ್ಮ ದೈವ ದೇವರು ಎಲ್ಲವೂ ಕೂಡ ಗುರುನೇ. ನಿಮ್ಮ ಹಿರಿಯರು ಎಲ್ಲವೂ ಕೂಡ ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿ, ಮನೆಯಲ್ಲಿರೋ ದೊಡ್ಡ ದೊಡ್ಡ ವಸ್ತುಗಳೆಲ್ಲ ಉಂಟು ಅದಕ್ಕೂ ಎಲ್ಲವೂ ಕೂಡ ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡು. ಗುರುವಿಗೆ 2 ಮನೆಯನ್ನು ಕೊಟ್ಟಿದ್ದಾರೆ, ಒಂದು ಭಾಗ್ಯಸ್ಥಾನವನ್ನು ಕೊಟ್ಟಿದ್ದಾರೆ ಗುರುವಿಗೆ, ಇನ್ನೊಂದು ವ್ಯಯಸ್ಥಾನವನ್ನು ಕೊಟ್ಟಿದ್ದಾರೆ ಗುರುವಿಗೆ. ಭಾಗ್ಯಸ್ಥಾನ ಅಂದರೆ ನಿಮಗೆ ವೃದ್ಧಿ ರಾಶಿ ಅಂತ ಕರಿತೇವೆ, ಅಲ್ಲಿ ಆತ ವೃದ್ಧಿಯನ್ನು ಮಾಡ್ತಾನೆ ನಿಮಗೆ. ಆನಂತರ ಆತ ಗುರು ಬಂದು 12ನೇ ಮನೆ ಅಧಿಪತಿ. 12ನೇ ಮನೆ ಅಂದರೆ ನ್ಯಾಚುರಲ್ ಗೀವರ್, ಆತ ಏನಾದರೂ ಕೂಡ ಕೊಡಬೇಕು. ಗುರು ಅಂದರೆ ಕೊಡುವವ, ಓಕೆ, ನ್ಯಾಚುರಲ್ ಗೀವರ್. ಅದಕ್ಕೋಸ್ಕರ 12ನೇ ಮನೆಯಲ್ಲಿ ಗುರುವನ್ನು ಹಾಕಿಬಿಟ್ಟಿದ್ದಾರೆ. ಸೊ ಗುರುವಿನ ತತ್ವಗಳು ಅಲ್ಲಿ ಕೆಲಸ ಮಾಡ್ತವೆ, ಒಂದು ಅಭಿವೃದ್ಧಿ ಕೂಡ ಕೊಡ್ತಾನೆ ಗುರುನೇ. ನ್ಯಾಚುರಲ್ ಗೀವರ್ ಕೂಡ ಗುರುನೇ ಆಗಿರ್ತಾನೆ. ಗುರು ನ್ಯಾಚುರಲ್ ಗೀವರ್, ತುಂಬ ಚೆನ್ನಾಗಿ ಆತ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾವಾಗ ನೀವೆಲ್ಲ ತುಂಬ ಚೆನ್ನಾಗಿ ದಾನ ಧರ್ಮ ಮಾಡ್ತೀರಾ ಅಲ್ವಾ, ಗುರುವಿಗೆ ಸಂಬಂಧ ದಾನ ಮಾಡ್ತೀರಾ, ಯಾರಿಗಾದರೂ ಸಹಾಯ ಮಾಡ್ತೀರಾ, ದಾನ ಮಾಡ್ತೀರಾ, ಆಗೇನಾಗುತ್ತೆ, ನಿಮ್ಮ 6ನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಇಲ್ಲಿಂದ. ಓಕೆ, ಹಾಗೆ ರೋಗ ಋಣ ರಿಪು ಶತ್ರು ಅಂತ ಏನು ಬರಬೇಕು ಅದು ಬರೋದಿಲ್ಲ ನಿಮಗೆ. ಬಹಳ ಚೆನ್ನಾಗಿ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಗುರುವಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ದಾನವನ್ನು ಮಾಡಿದಾಗ ಅದು ಕೂಡ ದಾನ ನೀವು ಐಸೋಲೇಷನ್ನಲ್ಲಿ ಇದ್ದುಕೊಂಡು ಮಾಡಬೇಕಾಗುತ್ತೆ. ರೈಟಾ, ಐಸೋಲೇಷನ್ಗೆ ಸಂಬಂಧ, ಐಸೋಲೇಷನಲ್ಲಿ ಇರಬೇಕಾಗುತ್ತೆ. ಐಸೋಲೇಷನಲ್ಲಿ ಇದ್ದುಕೊಂಡು ನೀವು ದಾನ ಮಾಡಬೇಕಾದಂಥ ಅನಿವಾರ್ಯತೆ ಅಂದರೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನೀವು ದಾನ ಮಾಡಬೇಕಾಗುತ್ತೆ. ಅಥವಾ ದಾನ ಮಾಡಿಕೊಂಡು ಅದನ್ನು ಟಾಮ್ ಟಾಮ್ ಪಡಿಸ್ಲಿಕ್ಕೆ ಹೋದರೆ ನಿಮಗೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು. ಅಥವಾ ಅದರಲ್ಲಿ ಏನು ರಿಸಲ್ಟ್ ಬರಬೇಕು ಅದು ಬಾರದೆ ಕೂಡ ಹೋಗುವ ಸಾಧ್ಯತೆ ತೀರಾ ಜಾಸ್ತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ಇದಕ್ಕೇನೆ ಹೇಳಿದ್ದು ವಾಟ್ಸಪ್ ಬೇಕು ಅಂತ. ರೈಟ್ ತಾನೆ, ವಾಟ್ಸಪ್ಪಲ್ಲಿ ಇದ್ದರೆ ನಮಗೇನು ತೊಂದರೆ ಇಲ್ಲ. ಇಲ್ಲಾಂದರೆ ನೋಡಿ, ಮಾತಾಡ್ತಿದ್ದೀನಿ, ಯಾರು ಮಾತಾಡ್ತಾನೇ ಇಲ್ಲ. ಒಳಗೆಲ್ಲ ಸರಿ ಇರ್ತಾರೆ. ಓಕೆ, ಅಲ್ಲಿ ಎಲ್ಲ ನಮ್ಮಲ್ಲಿ ಡೀಟೇಲ್ಸ್ ಉಂಟು, ಅದು ಇಂಟು ಇದು ಎಲ್ಲ ಹೇಳಿಕೊಡ್ತಾರೆ. ಇಲ್ಲಿ ಬರುವಾಗ ಏನೂ ಇರೋದಿಲ್ಲ. ಓಕೆನಾ, ಸೊ ಗುರು ಬಗ್ಗೆ ಮಾತಾಡಿದೆ. ಸೊ ಗುರು ಬಗ್ಗೆ ನಾನು ಖಂಡಿತ ಮಾತಾಡಿದೆ. ಅದಕ್ಕಿಂತ ಮುಂಚೆ ಏನು ಮಾಡೋದು, ತುಂಬ ಜನ ಡಿಮಾಂಡ್ ಮಾಡಿದ್ದಾರೆ. 6 ಗ್ರಹಕೂಟ, ಷಷ್ಠ ಗ್ರಹಕೂಟ ನಡೀತಾ ಉಂಟು. ಯಾವುದರಲ್ಲಿ? ನಮ್ಮ ಮಕರ ರಾಶಿಯಲ್ಲಿ ಷಷ್ಠ ಗ್ರಹಕೂಟ. ರೈಟ್ ತಾನೆ, ಮಕರ ರಾಶಿಯಲ್ಲಿ 6 ಗ್ರಹಗಳು ಒಟ್ಟಾಗಿಬಿಟ್ಟಿವೆ. ನಾಳೆವರೆಗೆ 6 ಗ್ರಹಗಳು ಕೂಡ ಷಷ್ಠ ಮಕರ ರಾಶಿಯಲ್ಲಿ ಇರ್ತವೆ. ಸೊ ಅದರ ಎಫೆಕ್ಟ್ ಏನಪ್ಪ ಬೀಳ್ಬೋದು ಅಂತ ತುಂಬ ಜನ ಕೇಳಿದ್ದಾರೆ. ಇದರ ಬಗ್ಗೆ ನಾನು ಹೇಳೋದಾದರೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, 6ನೇ ಮನೆ, ಓಕೆ, ಮಕರ ರಾಶಿಯಲ್ಲಿ ಗ್ರಹಗಳು ಒಟ್ಟ. ಯಾವುದೆಲ್ಲ ಗ್ರಹ ಉಂಟು? ಶನಿ ಇದ್ದಾನೆ, ಶುಕ್ರ ಇದ್ದಾನೆ, ಗುರು ಇದ್ದಾನೆ, ಚಂದ್ರ ಇದ್ದಾನೆ, ಬುಧ ಇದ್ದಾನೆ, ಸೂರ್ಯ ಇದ್ದಾನೆ. ಓಕೆನಾ, ಯಾರೆಲ್ಲ? ಶನಿ, ಶುಕ್ರ, ಗುರು, ಚಂದ್ರ, ಬುಧ, ಸೂರ್ಯ, ಇಷ್ಟು 6 ಜನ ಒಂದೇ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಷಷ್ಠ ಗ್ರಹಕೂಟ ಅಂತ ಕರೀತಾರೆ. ಷಷ್ಠ ಗ್ರಹಕೂಟ ಏನು, ಒಳ್ಳೆಯದ ಕೆಟ್ಟದ, ಇದರ ಬಗ್ಗೆ ನೋಡ್ಕೊಳ್ಬೇಕು. ಏನು ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ, ಏನಾಗುತ್ತೆ, ಏನಾಗಲ್ಲ ಅಲ್ವಾ, ಅದೆಲ್ಲ ನಿಮ್ಮ ಮೇಷಲಗ್ನದಿಂದ ಹಿಡಿದು ಮೀನಲಗ್ನದವರೆಗೂ ಬೇರೆ ಬೇರೆ ರೀತಿಯ ರಿಸಲ್ಟ್ ಇರ್ತದೆ. ಒಂದೇ ರೀತಿಯಾಗಿ ಕಂಡು ಖಂಡಿತ ಇರೋದಿಲ್ಲ. ಅದೇ ನಾವು ನಮ್ಮ ಭಾರತ ದೇಶದ ಲಗ್ನ ಕುಂಡಲಿಯನ್ನು ತೆಗೆದುಕೊಂಡಾಗ, ಲಗ್ನ ಭಾರತ ದೇಶದ ಲಗ್ನ ಕುಂಡಲಿ ಇಲ್ಲಿ ವೃಷಭ ಲಗ್ನ, ಓಕೆ, ವೃಷಭ ಲಗ್ನ ಬಂದುಬಿಡಿದೆ. ಇಲ್ಲಿ ಲಗ್ನ ಬಂದು ವೃಷಭ ಲಗ್ನ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಈ ಮಕರ ರಾಶಿಯಲ್ಲಿ, ಇಲ್ಲಿ ಮಕರ ರಾಶಿ ಭಾಗ್ಯದಲ್ಲಿ, ಓಕೆ, ಭಾಗ್ಯದಲ್ಲಿ ಮಕರ ರಾಶಿ ಬರುತ್ತೆ. ಭಾಗ್ಯದಲ್ಲಿ ಷಷ್ಠ ಗ್ರಹಕೂಟ ಉಂಟು. ಅದರ ನೇರ ಎಫೆಕ್ಟ್ ಎಲ್ಲಿರ್ತದೆ ಗೊತ್ತಾ? 2ನೇ ಮನೆಯಲ್ಲಿ. 2ನೇ ಮನೆ ಅಂದರೆ ಅಲ್ಲಿ ಮಿಥುನ ರಾಶಿ ಬಂದಿರ್ತದೆ. ಮಿಥುನ್ ರಾಶಿಯಲ್ಲಿ ಅದರ ಎಫೆಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಭಾರತ ದೇಶದ ಲಗ್ನ ಕುಂಡಲಿಯಲ್ಲಿ ಮಿಥುನ್ ರಾಶಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಮಂಗಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮಂಗಳ ಬಂದು ಯುದ್ಧಕ್ಕೆ ಕಾರಕಾತ, ಭೂಮಿ ಕಾರಕಾತ. ಆನಂತರ ಮಿಥುನ ರಾಶಿ ಬಂದು ಕಮ್ಯುನಿಕೇಷನ್ ಅದು, ಓಕೆನಾ. ಸೊ ಕಮ್ಯುನಿಕೇಟ್ ಯಾವುದರ ಮುಖಾಂತರ ಆಗ್ಬೋದು? ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಅಥವಾ ಭೂಮಿನೇ ಅಲುಗಾಡ್ಬೋದು ಅಂತ ಒಂದು ಸಂದರ್ಭಗಳು ಕೂಡ ಯಾಕಂದರೆ ಮಿಥುನ್ ರಾಶಿ ಅಂದರೆ ಪ್ರಯಾಣ, ಓಕೆನಾ, ಅದು ಚಲನೆ, ಪ್ರಯಾಣ. ಅಲ್ಲಿ ಏನು ಬಂದಿದೆ, ಅಲ್ಲಿ ವಿಶೇಷವಾಗಿ ಮಂಗಳ ಬಂದುಬಿಟ್ಟೆ. ಮಂಗಳ ಬಂದು ಭೂಮಿಕಾರಕ, ಹಾಗೆ ಭೂಮಿ ಚಲಿಸ್ಬೋದು ಅಂತ ಇಂಡಿಕೇಷನ್ ಇದೆ. ರೈಟ್ ತಾನೆ? ಸೊ ಓಕೆನಾ, ಅದರ ಜೊತೆಗೆ ತುಂಬ ಅಕ್ಕಪಕ್ಕದ ದೇಶದವರಿಂದ ತುಂಬ ಯುದ್ಧದ ಮಾತುಗಳು, ತುಂಬಾ ಇರಿಟೇಟ್ ಆಗುವಂಥ ಮಾತುಗಳು, ತುಂಬಾ ಎಲ್ಲೋ ಒಂದು ಕಡೆ ತೊಂದರೆ ಕ್ರಿಯೇಟ್ ಮಾಡುವಂಥ ಮಾತುಗಳು, ಇಂಥ ಮಾತುಗಳನ್ನು ನಾವು ಕೇಳುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳ್ತೀನಿ. ಇದನ್ನು ನೋಡ್ಕೊಳ್ಬೇಕು. ಓಕೆನಾ, ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ಹಲೋ, ನಾನು ರಾಮ್ಚಂದ್ರ ಅಂತ. ಸರ್ ಮಾತಾಡಿ ಸರ್. ಹಲೋ ಸರ್ ಮಾತಾಡಿ ಸರ್ ಮಾತಾಡಿ ನಿಮ್ಮ ಹೆಸರು, ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್, ಹೇಳಿ ಸರ್. ನಾನು ಆನಂದ್ ಅಂತ.
ಅಂಕಿತ ದಿನ 18385 18385 18385 ಓಕೆ ಸಮಯ ಸರ್ ಸಮಯ ಹೇಳಿ ಸರ್ ಸಮಯ ಹಲೋ ಕರೆಕ್ಟ್ ಆಗಿದೆ ಓಕೆ ಸೊ ದಯವಿಟ್ಟು ವಾಟ್ಸಪ್ ವಾಟ್ಸಪ್ಗೆ ನಿಮ್ಮ ಮೆಸೇಜನ್ನು ಕಳಿಸಿ ಅಂತ ಹೇಳ್ತೇನೆ ನಿಮ್ಮ ಡೀಟೇಲನ್ನು ಕಳಿಸಿ ಅಂತ ಹೇಳ್ತೇನೆ ಓಕೆನಾ ಸೊ ಎಷ್ಟು ಸಾಧ್ಯನೋ ಅಷ್ಟು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆನ್ಸರ್ ಇದರ ಮುಖಾಂತರ ಆಗುತ್ತೆ ಅಲ್ಲಿ ಫೋನ್ ಮಾಡಿದಾಗ ಕೂಡ ಆನ್ಸರ್ ಸಿಗಲ್ಲ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ನಾನು ಆನ್ಸರ್ ಮಾಡಲ್ಲ ಇದರ ಮುಖಾಂತರ ಆನ್ಲೈನ್ ಮುಖಾಂತರ ಆನ್ಸರ್ ಮಾಡುವಂಥ ರೈಟ್ ಅಂದರೆ ಅದಕ್ಕೋಸ್ಕರನೇ ಅದನ್ನು ನಂಬರನ್ನು ಕೊಟ್ಟಿರುವಂಥ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಅಲ್ಲಿ ಯಾರು ಫೋನ್ ಮಾಡಲಿಕ್ಕೆ ಅಂತೂ ಖಂಡಿತ ಹೋಗಬೇಡಿ ಫೋನಲ್ಲಿ ಅಂದರೆ ನಾನು ಹೇಳುವುದೇ ಇಲ್ಲ ಅಂತೇಳಿದೆ ನನ್ನಿಂದ ಆಗದಂಥ ವಿಚಾರ ರೈಟಾ ಪರ್ಸನಲ್ ಆಗಿ ಬಂದು ಭೇಟಿ ಮಾಡಿ ಅದು ತುಂಬ ಚೆನ್ನಾಗಿದೆ ಓಕೆ ಈಗ ಷಷ್ಠಗ್ರಹ ಕೂಡ ಏನಪ್ಪ ಆಗುತ್ತೆ ಎಲ್ಲೋ ಒಂದು ಕಡೆ ಮೂರನೇ ಮನೆ ಅಲ್ವಾ ನಿಮ್ಮ ಎರಡು ನಮ್ಮ ಭಾರತ ದೇಶ ಲಗ್ನ ಕೂಡಲೇ ಎರಡನೇ ಮನೆ ಆಕ್ಟಿವೇಟ್ ಆಗಿರುತ್ತೆ ಅಲ್ಲಿ ಮಿಥುನ ರಾಶಿ ಬಂದಿದೆ ಕಮ್ಯುನಿಕೇಷನ್ ರಾಶಿ ಬಂದಿದೆ ಮಿಥುನ ರಾಶಿ ಅಂದರೆ ಸರೌಂಡಿಂಗ್ಸ್ ಕೂಡ ಮಿಥುನ ರಾಶಿನೇ ಕಮ್ಯುನಿಕೇಷನ್ ಕೂಡ ಹೌದದು ಆನಂತರ ಸ್ವಲ್ಪ ಜಗಳದ ರಾಶಿ ಕೂಡ ಆನಂತರ ಅದು ಹಾಬಿ ರಾಶಿ ಕೂಡ ಅಲ್ಲಿ ಬಂದು ಮಂಗಳ ಸೇರ್ಕೊಂಡ್ಬಿಟ್ಟಿದ್ರೆ ಮಂಗಳ ಬಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಂಗಳ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ಮಂಗಳ ಬಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ವಿಚಾರದಲ್ಲಿ ಏನಾದರೂ ಅಲ್ಲಿ ಘಟನೆಗಳು ಘಟಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೈಟ್ ಅನ್ನ ಓಕೆನಾ ಇದನ್ನು ತುಂಬ ತಲೆಗೆ ತೆಗೆದುಕೊಳ್ಬೇಕಂತೇನಿಲ್ಲ ಘಟನೆ ಘಟಿಸಬಹುದು ಘಟಿಸದೆ ಕೂಡ ಇರ್ಬೋದು ಅದು ಮಾತು ಬೇರೆ ಅಂತ ಹೇಳ್ತೇನೆ ಯಾಕಂದರೆ ನಾಳೆ ಚಂದ್ರ ಅಲ್ಲಿಂದ ಹೊರಟೋಗ್ತಾನೆ ಘಟನೆ ಯಾವಾಗ ಘಟಿಸ್ತದೆ ಅಥವಾ 6 ದಿನಗಳ ಒಳಗೆ ಯಾತೋ 6 ದಿನದ ಒಳಗೆ ಯಾತೋ 6 ವಾರಗಳ ಒಳಗೆ ಯಾತೋ 6 ತಿಂಗಳ ಒಳಗೆ ಓಕೆನಾ ಇಷ್ಟು ಸಮಯದಲ್ಲಿ ಘಟನೆ ಘಟಿಸುತ್ತೆ ಘಟನೆ ಅಂತೂ ಘಟಿಸುತ್ತಪ್ಪ ಏನು ತೊಂದರೆ ಇಲ್ಲ ಬಟ್ ತಲೆಯಲ್ಲಿ ತೆಗೆದುಕೊಂಡು ಅದನ್ನು ಚಿಂತೆ ಮಾಡುವಂಥ ಅಗತ್ಯ ಅಂತೂ ಖಂಡಿತ ಇಲ್ಲ ಬಟ್ ನಮಗೆ ಏನಾಗುತ್ತೆ ನಮಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನಮಗೆ ಮೇಷದಿಂದ ಮೀನಲಗ್ನದವರಿಗೆ ಬೇರೆ ಬೇರೆ ರೀತಿಯ ಘಟನೆ ಘಟಿಸಿದೆ ಶಾರ್ಟಲ್ಲಿ ನಾನು ಸ್ವೀಟಾಗಿ ಅದನ್ನು ಹೇಳಿಕೊಡ್ತೇನೆ ಯಾರ್ಯಾರಿಗೆ ಏನೇನು ಘಟನೆ ಘಟಿಸ್ಬೋದು ಅಂತ ಅದರಲ್ಲಿ ಸ್ವಲ್ಪ ಜಾಗ್ರತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ತುಂಬ ಚೆನ್ನಾಗಿದೆ ಈಗ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ ರತ್ನ ಅಂತ ಮಂಗಳೂರಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ 15/4/84 ಸಮಯ ಹೇಳಿಮ್ಮ ರಾತ್ರಿ 11:30 ಗಂಟೆ ರಾತ್ರಿ 11:30 ಹೌದು ಹುಟ್ಟಿದೆಲ್ಲಿಮ್ಮ ಮೂಡುಬಿದ್ರೆ ಮೂಡುಬಿದ್ರೆ ಓಕೆ ಹುಟ್ಟಿದ ಮೂಡುಬಿದ್ರೆ ನಿಮ್ಮ ನಕ್ಷತ್ರ ಯಾವುದಮ್ಮ ತಾಯಿ ಚಿತ್ತ ನಕ್ಷತ್ರ ತುಲಾ ರಾಶಿಯಾ ಚಿತ್ತ ನಕ್ಷತ್ರ ತುಲಾ ರಾಶಿ ಓಕೆ ಮಾ ಜಸ್ಟ್ ವೇಟ್ ಹೇಳ್ತೇನೆ ಏನಾಗುತ್ತೆ ಅಂತ ಓಕೆ ಪ್ರಶ್ನ ಕಾಲದಲ್ಲಿ ಏನಪ್ಪ ಬಂದಿದೆ ಓಕೆ ಇದರಲ್ಲಿ ನೀವೇನು ಜಾಬ್ ಮಾಡ್ತೀರಮ್ಮ ನೀವು ಮನೆಯಲ್ಲಿರುವಂಥದ್ದ ಪ್ರಶ್ನೆ ಮಾಡಿಮ್ಮ ಇದರಲ್ಲಿ ನೋಡಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೇದಾಗಿ ಯಾಕೋ ಗೊತ್ತಿಲ್ಲ ನಿಮಗೆ ಮದುವೆ ಆಗಿದ್ರೆ ಗಂಡನ ಆಸ್ತಿ ಬಗ್ಗೆ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಮನೆ ಬಗ್ಗೆ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖುದ್ದು ಮನೆ ಮಾಡಬೇಕಂತ ಕೂಡ ಚಿಂತೆ ಬರ್ಬೋದಮ್ಮ ಏನು ತಿಳ್ಕೊಳ್ಬೇಕಂತ ಹೇಳಿಬಿಡಿ ಆರೋಗ್ಯದ ಬಗ್ಗೆ ಇಂಡಿಕೇಶನ್ ಅಂತೂ ಬರ್ತಾ ಇಲ್ಲಮ್ಮ ಬಟ್ ಶನಿದಶೆಯಲ್ಲಿ ಆರೋಗ್ಯದ ಸಮಸ್ಯೆ ಬರುವ ಸಾಧ್ಯತೆ ಉಂಟು ಶನಿದಶೆ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ಅಮ್ಮ ಈಗ ಓಕೆನಾ ಜಸ್ಟ್ ಈಗಷ್ಟೇ ಶನಿದಶೆ ಸ್ಟಾರ್ಟ್ ಆಗಿದೆ ನಿಮಗೆ ಓಕೆ ಜಸ್ಟ್ ವೆಯ್ಟ್ ಅಮ್ಮ ನೋಡೋಣ ಪೂರ್ವಾಷಾಢ ನಕ್ಷತ್ರ ನೋಡಿ ಮನೆ ನಾ ಒಂದು ಮಾತು ಹೇಳಿಮ್ಮ ನನಗೆ ಕನ್ಫರ್ಮ್ ಮಾಡಿ ನಿಮಗೆ ಈ ಒಂದು ನಾನು ಕೇಳಿದಲ್ವ ಈಗ ಭೂಮಿ ಬಗ್ಗೆ ಏನು ಪ್ರಶ್ನೆ ಏನಿಲ್ವ ನಿಮ್ಮ ಹತ್ರ ಈ ಡೇಟ್ ಆಫ್ ಬರ್ತ್ ಕರೆಕ್ಟಾ ಇಲ್ಲ ಗಂಡನ ಪ್ರಾಪರ್ಟಿ ಬಗ್ಗೆ ಅದಿಲ್ಲ ಓಕೆ ಈ ಡೇಟ್ ಆಫ್ ಬರ್ತ್ ಕರೆಕ್ಟ್ ಅದನ್ನ ಹೇಳಿ ನಂಗೆ 15/4/84 ಓಕೆ ಗೊತ್ತಿಲ್ಲಮ್ಮ ಇದರಲ್ಲಿ ಆರೋಗ್ಯದ ಬಗ್ಗೆ ಅಂತೂ ತೋರಿಸ್ತಾ ಇಲ್ಲ ಓಕೆ ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ ಬಟ್ ನನಗೆ ಅದನ್ನೇ ತೋರಿಸ್ತಾ ಉಂಟಮ್ಮ ಏನು ಭೂಮಿ ಬಗ್ಗೆನೇ ತೋರಿಸ್ತಾ ಉಂಟಮ್ಮ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಯ ಇರಬೇಕು ಲಗ್ನ ಚೇಂಜ್ ಆಗಿರಬೇಕು ಲಗ್ನ ಚೇಂಜ್ ಆಗಿದ್ರು ಕೂಡ ಅದು ಆನ್ಸರ್ ಸರಿಯಾಗಿ ಬರೋದಿಲ್ಲ ಇಲ್ಲ ಅಂದರೆ ಆನ್ಸರ್ 100% ಹಾಗೇನೆ ಇರ್ತದಮ್ಮ ನೀವೇನು ಪ್ರಶ್ನಾ ಕಾಲದಲ್ಲಿ ಮಾಡಿದ್ರೆ ಅದಕ್ಕೋಸ್ಕರ ಸಂಬಂಧಪಟ್ಟಿದೆ ರೈಟ್ ತಾನೇ ಓಕೆನಾ ಸೊ ಈಗೇನು ಮಾಡೋ ಗೊತ್ತಾ ಈ ಜಾತಕನ ಒಂದು ಸೈಡಲ್ಲಿ ಇಟ್ಟುಬಿಡ್ತೀನಮ್ಮ ದಯವಿಟ್ಟು ಒಂದು ನಂಬರ್ ಹೇಳಿಮ್ಮ 1 ರಿಂದ 12 ಒಳಗೆ 6 ಓಕೆ ಈಗಂತೂ ಪಕ್ಕ ಆರೋಗ್ಯದ ಬಗ್ಗೆ ಓಕೆನಾ ಈಗಂತೂ ಪಕ್ಕ ಓಕೆನಾ ರೈಟ್ ಓಕೆ ಜಸ್ಟ್ ವೇಟ್ ಓಕೆ ಓಕೆ ಖಂಡಿತ ಅಮ್ಮ ಈಗ ಆರೋಗ್ಯದ ಬಗ್ಗೆ ಓಕೆ ಆರೋಗ್ಯದ ಬಗ್ಗೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಓಕೆ ಸೊ ಹೇಳಿಮ್ಮ ಸ್ವಲ್ಪ ನಾನು ಹೇಳೋದಾದ್ರೆ ಇದಕ್ಕೆ ಏನು ಮಾಡಬೇಕಮ್ಮ ಇದು ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲಮ್ಮ ಯಾಕಂದರೆ ನನಗೆ ನಿಮ್ಮ ಜಾತಕ ಹಾಕಿದಾಗ ಕೂಡ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ನನಗಂತೂ ಬಂದಿಲ್ಲಮ್ಮ ನನಗೆ ಬಂದಿರೋದು ಅದರಲ್ಲಿ ನಿಮ್ಮ ಪ್ರಾಪರ್ಟಿ ಬಗ್ಗೆ ಚಿಂತೆ ಮಾಡ್ಕೊಳ್ತೀರ ಅಂದರೆ ಇಂಡಿಕೇಷನ್ ಬಂದಮ್ಮ ಮತ್ತು ನೀವು ಅಲ್ಲ ಅಂತ ಹೇಳ್ತೀರ ಅದು ನನಗೆ ಗೊತ್ತಿಲ್ಲದ ವಿಚಾರ ಏನೇ ಇರಲಿ ಬಟ್ ಆರೋಗ್ಯದ ಬಗ್ಗೆ ಕೂಡ ದೊಡ್ಡ ಮಟ್ಟಿಗೆ ಅಂದರೆ ನನಗೆ ಬಂದಿಲ್ಲಮ್ಮ ಈಗ ಕೂಡ ಬಂದಿಲ್ಲಮ್ಮ ನೀವು ಮೊದಲೇ ಅಲ್ಲದೆ ಶೀತ ಕಫ ಅದು ಮಾಮೂಲಿ ಅಮ್ಮ ಅದರಲ್ಲಿ ಏನು ಮಾಡಬೇಕು ಬೆಳಗಿನ ಹೊತ್ತು ಸ್ವಲ್ಪ ಇದು ಈ ನಿಮಗೆ ಏನು ಹೇಳ್ತಾರೆ ಚವನ್ಪ್ರಾಶ್ ಗೊತ್ತಮ್ಮ ಚವನ್ಪ್ರಾಶ್ ಬೆಳಗಿನ ಹೊತ್ತು 1 ಚಮಚ ಚವನ್ಪ್ರಾಶ್ ಅಮ್ಮ ಹಾಲಿನ ಜೊತೆಗೆ ಮಧ್ಯಾಹ್ನ ರಾತ್ರಿ 1 ಹೊತ್ತು ಚವನ್ಪ್ರಾಶ್ ಹಾಲಿನ ಜೊತೆಗೆ 1 ಚಮಚ ಇದನ್ನು 3 ತಿಂಗಳ ಕಾಲ ಯೂಸ್ ಮಾಡಿ ಮನೆಯು ನಿಮ್ಮ ಈ ಸಮಸ್ಯೆಯನ್ನು ಹೊರಟೋಗುತ್ತಮ್ಮ ಯಾಕಂದರೆ ಬಾಡಿಯಲ್ಲಿ ಏನು ಇಮ್ಯುನಿಟಿ ಪವರ್ ಉಂಟು ಅದು ವೀಕ್ ಆಗಿದೆ ಅದಕ್ಕೋಸ್ಕರ ಮೂಗಲ್ಲಿ ಸುರಿತಾ ಇರ್ತದೆ ಬೇರೆ ಯಾವುದೇ ಸಮಸ್ಯೆ ಇಲ್ಲಮ್ಮ ಓಕೆನಾ
ಅಷ್ಟೇ ಮಾಡಿ ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಅದು ನಿಮಗೆ ಎಲ್ಲ ಒಂದ್ ಕಡೆ ಕೇಳಲಿಕ್ಕೆ ಇರಿಟೇಟ್ ಆಗುತ್ತಾ ನನಗೆ ಅರ್ಥ ಆಗೋದಿಲ್ಲ ಯಾಕಂದ್ರೆ ಅದು ಪ್ರಶ್ನೆ ಅಂದ್ರೆ ಪ್ರಶ್ನೆ ಅದು ಬರಲೇಬೇಕು ನನ್ನ ಲೆಕ್ಕದಲ್ಲಿ ಬರಬೇಕು ಅದು ಬೇರೆ ಬರಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಜಾತಕ ಏನಾದರೂ ಆಚೆ ಹೆಚ್ಚಾಗಿದ್ರೆ ನಾನು ಕೂಡ ಏನು ಮಾಡುವಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಎನಿವೇ ಇರಲಿ ಸೊ ಈಗ ಮೇಷದಿಂದ ಮೀನ ಲಗ್ನದವರಿಗೆ ಈ ಒಂದು ಷಷ್ಠ ಗ್ರಹಕೂಟ ಆರು ಗ್ರಹಕೂಟಗಳು ಏನನ್ನ ಮಾಡ್ತಾವಪ್ಪ ಅಲ್ವಾ ಆರು ಗ್ರಹಕೂಟಗಳು ಏನನ್ನ ರಿಸಲ್ಟನ್ನು ಕೊಡ್ತವೆ ಖಂಡಿತ ಹೇಳಿಕೊಡ್ತೀನಪ್ಪ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸರ್ ನನ್ನ ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ ಯಾರ ಜೊತೆ ಮಾತಾಡಬೇಡಿ ಆನಂತರ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್ ಸರಿ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಹುಟ್ಟಿದ ದಿನಾಂಕ ಸರ್ ಹದಿನೆಂಟು ಓಕೆ ಸಮಯ ಸಮಯ ಒಂಬತ್ತು ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಒಂಬತ್ತು ಇಪ್ಪತ್ತು ಒಂಬತ್ತು ಇಪ್ಪತ್ತು ಹಲೋ ಆಯ್ತು ಸರ್ ಆಯ್ತು ಸರ್ ಓಕೆ ಸರ್ ಗೊತ್ತಾಯ್ತು ನಮಗೆ ಒಂದು ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನಿಮಗೆ ಎಲ್ಲೊಂದು ಕಡೆ ನರಕ್ಕೆ ಸಂಬಂಧಪಟ್ಟಂಥ ದೋಷಗಳು ನಿಮ್ಮನ್ನು ಕಾಡ್ತವೆ ಸರ್ ಅದಂತೂ ಪಕ್ಕ ಮತ್ತೊಂದು ಮಕ್ಕಳ ಬಗ್ಗೆ ವಿಶೇಷ ಚಿಂತೆಯನ್ನು ಮಾಡ್ಕೊಳ್ತೀರಿ ಇದಂತೂ ಪಕ್ಕ ಸರ್ ಓಕೆನಾ ಗೊತ್ತಾಯ್ತೀಗ ಓಕೆ ಸೊ ಜಾತಕ ಏನೇಳುತ್ತೆ ನೋಡಿ ಜಾತಕ ವಿಶಾಖ ನಕ್ಷತ್ರ ತುಲಾರಾಶಿಯ ಜಾತಕ ಸರ್ ಇದು ಇದರಲ್ಲಿ ಸದ್ಯಕ್ಕೆ ಶುಕ್ರದೇಶ ಸ್ಟಾರ್ಟ್ ಆಗಿಬಿಟ್ಟಿದೆ ನಿಮಗೆ ಶುಕ್ರದೇಶ ಶುಕ್ರದೇಶ ಏನು ಒಳ್ಳೆ ರಿಸಲ್ಟ್ ಕೊಡ್ತಾನೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ವರಿ ಮಾಡುವಂತಾಗತ್ತಿಲ್ಲ ಶುಕ್ರದೇಶ ಇನ್ನು ಮುಂದೆ ಹೋಗಬೇಕು ಈಗ ಶುಕ್ರನಲ್ಲಿ ಶುಕ್ರಭುಕ್ತಿ ನಡೀತಾ ಉಂಟು ಇನ್ನೊಂದು ಎರಡು ವರ್ಷಗಳ ಕಾಲ ಹೋದ ನಂತರ ನಿಮಗೆ ಶುಕ್ರಭುಕ್ತಿ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಸೊ ಡೋಂಟ್ ವರಿ ಇಲ್ಲಿ ಲಾಭ ಬರಬೇಕು ಲಾಭ ಬರುತ್ತೆ ಮಕ್ಕಳಿಗೆ ಏನಾಗಬೇಕು ಆಗುತ್ತೆ ಎಲ್ಲವೂ ಕೂಡ ವಿಷಯ ಏನುಂಟು ಅದೆಲ್ಲ ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಸದ್ಯದ ಮಟ್ಟಿಗೆ ಏನುಂಟು ಸದ್ಯದ ಮಟ್ಟಿಗೆ ಕೂಡ ಒಂದು ಸರಿ ಅದೇ ಆರೋಗ್ಯದ ಬಗ್ಗೆ ಆನಂತರ ಇದು ಪ್ರಾಪರ್ಟಿ ಏನಾದರೂ ಮಾರಬೇಕಂತ ಉಂಟಾ ಸರ್ ನಿಮಗೆ ಪರವಾಗಿಲ್ಲ ಪ್ರಾಪರ್ಟಿ ತೆಗೆಯುವುದು ಮಾರುವುದು ಮನೆ ಚೇಂಜ್ ಮಾಡುವುದು ಏನುಂಟು ಸರ್ ಅದರಲ್ಲಿ ಸರಿ ಓಕೆ ಪರವಾಗಿಲ್ಲ ಸರ್ ಓಕೆ ಸೊ ಆರೋಗ್ಯದ ಬಗ್ಗೆ ನರಗಳಿಗೆ ಸಂಬಂಧಪಟ್ಟಂತ ತೊಂದರೆ ಇರ್ತದೆ ಸರ್ ನಾನು ಹೇಳೋದಾದ್ರೆ ನೀವು ನೋಡಿ ಈಗ 61 ಆಯ್ತು ನಿಮಗೆ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳಿ ನೀವು ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡಾಗ ಈ ಪ್ರಾಬ್ಲಮ್ ಅನ್ನು ನಿವಾರಣೆ ಆಗುತ್ತೆ ನಿಮಗೆ ಸದ್ಯದ ಮಟ್ಟಿಗೆ ಏನು ಮಾಡಬೇಕು ನಿಮಗೆ ಸಾಧ್ಯ ಆದರೆ ನಿಮಗೆ ಒಂದು ಮಂತ್ರ ಹೇಳ್ತೇನೆ ಜಪ ಮಾಡಲಿಕ್ಕೆ ಆ ಮಂತ್ರವನ್ನು ಜಪ ಮಾಡಿ ಅದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಬರೇ ಮಂತ್ರ ಬಂದು ಯಾರಿಗೆ ಕುಜನಿಗೆ ಸಂಬಂಧಪಟ್ಟ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬಹುಮಾಯ ನಮಃ ಈ ಮಂತ್ರ ನೋಡಿ ಸರ್ ಈ ಮಂತ್ರ ಕುಜನಿಗೆ ಸಂಬಂಧಪಟ್ಟಂಥ ಮಂತ್ರ ನಿಮಗೆ ಗೂಗಲಲ್ಲಿ ಬಹಳ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡಿ ತೊಗೊಂಡು ಅದನ್ನು 108 ಬಾರಿ ಜಪ ಮಾಡಿ ಸರ್ ನಿಮ್ಗೆ ಏನು ಸಮಸ್ಯೆ ಬಂದರೆ ನಿವಾರಣೆ ಆಗುತ್ತೆ ಸರ್ ಓಕೆನಾ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆನಾ ಷಷ್ಠ ಗ್ರಹಕೂಟ ಏನಪ್ಪ ಮಾಡುತ್ತೆ ಸೊ ನಿಮಗೆ ಹೇಳಿದೆ ಭಾರತ ದೇಶದ ಲಗ್ನಗುಂಡಲಲ್ಲಿ ಎಂಥ ಪರಿಣಾಮ ಬೀರುವುದು ನಿಮ್ಗೆ ಗೊತ್ತಿದೆ ಅದು ಖಂಡಿತ ಆ ರೀತಿ ಬೀಳುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಟ್ ಈಗ ನಮಗೆ ಪರ್ಸನಲ್ ಆಗಿ ಈಗ ಮೇಷ ಲಗ್ನ ಅಥವಾ ಮೇಷ ರಾಶಿಯನ್ನು ತೆಗೆದುಕೊಂಡಾಗ ಈ ಎಫೆಕ್ಟ್ ಎಲ್ಲಿರ್ತದೆ ನಿಮಗೆ ಮೂರನೇ ಮನೆಯಲ್ಲಿ ಮಿಥುನ್ ರಾಶಿ ಮೂರನೇ ಮನೆಯಲ್ಲಿ ಇರುತ್ತೆ ಮೂರನೇ ಮನೆಯಲ್ಲಿ ಆ ಎಫೆಕ್ಟ್ ಇರ್ತದೆ ಅದನ್ನು ನೋಡ್ಕೊಳ್ಬೇಕು ಇಲ್ಲೇನಾಗುತ್ತೆ ನಿಮಗೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅವ್ರ ಜೊತೆಗೆ ಜಗಳ ಕೂಡ ಆಗ್ಬೋದು ನಿಮಗೆ ಆನಂತರ ಪ್ರಯಾಣ ಮಾಡುವಾಗ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ನಿಮಗೆ ಆನಂತರ ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ ಏನುಂಟು ಅದು ಒಡೆದು ಹೋಗ್ಬೋದು ಅಥವಾ ನೀವು ಹೊಸ್ತು ತಗೊಳ್ಬೋದು ಪರವಾಗಿಲ್ಲ ಅದು ಒಡೆದು ಹೋದ್ರೂ ಪರವಾಗಿಲ್ಲ ಬಟ್ ಹೊಸ್ತು ತಗೊಳ್ಳುವಂಥ ಯೋಗ ಕೂಡ ಅದರಲ್ಲಿದೆ ಸೊ ಎರಡು ಕೂಡ ಇರುವಂಥದ್ದು ಅಥವಾ ಅಲ್ಲಿ ಚೋರಿ ಆಗುವಂಥ ಸಾಧ್ಯತೆ ಉಂಟು ಅದನ್ನು ಮಾತ್ರ ಗಮನ ಕೊಡಿ ಅಂತ ಹೇಳ್ತೇನೆ ಯಾವಾಗ ಕಮ್ಯುನಿಕೇಷನ್ ಡಿವೈಸ್ಗೆ ಸಂಬಂಧಪಟ್ಟಂತೆ ಇಷ್ಟು ಘಟನೆಗಳು ನಿಮಗೆ ಘಟಿಸುವ ಸಾಧ್ಯತೆಗಳುಂಟು ದಯವಿಟ್ಟು ಯಾವುದೇ ಕಾರಣ ಕೂಡ ಈಗ ಸದ್ಯದ ಮಟ್ಟಿಗಂತೂ ಭೂಮಿಯನ್ನು ಮಾರುವಂಥ ವಿಚಾರವನ್ನು ಮಾಡಬೇಡಿ ಭೂಮಿ ಮಾರುವ ವಿಚಾರ ಬರುತ್ತೆ ನಿಮಗೆ ಭೂಮಿ ಮಾರುವ ಒಂದು ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಆನಂತರ ನಿಮ್ಮ ಒಡ ಹುಟ್ಟಿದವರು ಇರ್ಬೋದು ಅಕ್ಕಪಕ್ಕದ ಮನೆಯವರು ಇರ್ಬೋದು ಯಾವುದೇ ಕಾರಣಕ್ಕೂ ಜಗಳ ಮಾಡಲಿಕ್ಕೆ ಅಂತೂ ಹೋಗಬೇಡಿ ಅಂತ ಹೋದರೆ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಯಾರಿಗೆ ಮೇಷ ಲಗ್ನದವರಿಗೆ ಇದಕ್ಕೆ ಪರಿಹಾರ ಏನಪ್ಪ ಪರಿಹಾರ ಏನು ಕೂಡ ಬೇಕಾಗಿಲ್ಲ ಜಾಗ್ರತೆ ಮಾಡಬೇಕಷ್ಟೇ ಜಾಗ್ರತೆ ಮಾಡಿದರೆ ಘಟನೆಗಳು ಘಟಿಸಲ್ಲ ನಿಮಗೆ ಗೊತ್ತಿರಬೇಕು ನನ್ನ ನಿಮ್ಮ ಜಾತಕದ ಮೂರನೇ ಮನೆ ಎಫೆಕ್ಟಿಗೆ ಒಳಗಾಗಿದೆ ಮೇಷ ಲಗ್ನ ಮೇಷರಾಶಿಯವರಿಗೆ ಲಗ್ನದಿಂದ ಜಾಸ್ತಿ ಎಫೆಕ್ಟ್ ಇರ್ತದೆ ಮೂರನೇ ಮನೆ ಎಫೆಕ್ಟ್ ಆಗಿರುವುದರಿಂದ ಎಲ್ಲೋ ಒಂದು ಕಡೆ ಮೂರನೇ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಮೂರನೇ ಮನೆ ಅಂದರೆ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಸರೌಂಡಿಂಗ್ಸ್ ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ ನಿಮ್ಮ ಪೇಪರ್ ವರ್ಕ್ ಎಲ್ಲವೂ ಕೂಡ ನಿಮ್ಮ ಕಮ್ಯುನಿಕೇಷನ್ ಕೂಡ ಮೂರನೇ ಮನೆಯೇ ಓಕೆ ಹಾಗಾದರೆ ಪೇಪರ್ ವರ್ಕಲ್ಲಿ ಕೂಡ ತೊಂದರೆ ಕ್ರಿಯೇಟ್ ಆಗ್ಬೋದು ನಿಮಗೆ ಕಮ್ಯುನಿಕೇಷನ್ ಡಿವೈಸಲ್ಲಿ ತೊಂದರೆ ಕ್ರಿಯೇಟ್ ಆಗ್ಬೋದು ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಕ್ರಿಯೇಟ್ ಆಗ್ಬೋದು ನಿಮಗೆ ಪ್ರಯಾಣ ಮಾಡುವಾಗ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಮ್ಮ ಒಂದು ನಮ್ಮ ಜಾಗದಲ್ಲಿ ನಾವಿರಬೇಕಾದ ಅನಿವಾರ್ಯತೆ ಉಂಟು ಖಂಡಿತ ಓಕೆನಾ ಪ್ರಯಾಣ ಮಾಡುವಾಗ ಕೂಡ ಜಾಗೃತಿಯಲ್ಲಿ ಹೋಗಿ ಅಥವಾ ಯಾರನ್ನಾದರೂ ಜೊತೆಗೆ ಕರ್ಕೊಂಡೋಗಿ ದೂರ ಪ್ರಯಾಣ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಇಷ್ಟನ್ನಂತೂ ಮಾಡಿ ಮೇಷ ಲಗ್ನದವರು ವೃಷಭ ಲಗ್ನದವರು ಏನಪ್ಪ ಮಾಡಬೇಕು ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಓಕೆ ಸೊ
ವೃಷಭ ಲಗ್ನಕ್ಕೆ ಏನಪ್ಪಾ ಅಕ್ಕ ವೃಷಭ ಲಗ್ನದವರಿಗೆ ಈ ಕಾಂಬಿನೇಷನ್ ಎರಡನೇ ಮನೆಯಲ್ಲಿ ಎಫೆಕ್ಟ್ ಕೊಡ್ತಾ ಇರ್ತದೆ ಓಕೆನಾ ಅವರಿಗೆ ಭಾಗ್ಯದಲ್ಲಿ ಏನಿರುತ್ತೆ ಭಾಗ್ಯದಲ್ಲಿ ಷಷ್ಠ ಗ್ರಹಕೂಟ ನಡೀತಾ ಉಂಟು ಎಫೆಕ್ಟ್ ಬಂದು ಎರಡನೇ ಮನೆಯಲ್ಲಿ ಇರ್ತದೆ ವಿಶೇಷ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಬಂದಿರ್ತದೆ ರೈಟ್ ತಾನೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳನ್ನು ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹಣಕಾಸುಗಳನ್ನು ಒಡ ಹುಟ್ಟಿದವರಿಗೆ ಕೊಡಬೇಕಾದ ಅನಿವಾರ್ಯತೆ ಬರ್ಬೋದು ಅಕ್ಕಪಕ್ಕದ ಮನೆಯವರಿಗೆ ಕೊಡಬೇಕಾದ ಅನಿವಾರ್ಯತೆ ಬರ್ಬೋದು ನಿಮಗೆ ಅಥವಾ ಸೋಷಿಯಲ್ ಕನೆಕ್ಷನ್ ಹಣಕಾಸಿನ ಮುಖಾಂತರ ಮಾಡ್ತೀರ ಅಂತ ಕೂಡ ಇಂಡಿಕೇಷನ್ ಇದೆ ನಾನು ಹೇಳಿದಂತೆ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನೆಲ್ಲ ತಡೆದು ಹಿಡಿದು ಬಿಡಿರಿ ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ಕೊಡುವಂಥ ಕೆಲಸವನ್ನು ಮಾಡಬೇಡಿ ಹಣ ಕೊಟ್ಟು ಕೂಡ ಪೇಪರ್ ವರ್ಕ್ ಮಾಡಿಕೊಂಡು ಹಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಮಾತಿನಲ್ಲಿ ಗಮನ ಇರಲಿ ಏನು ಮಾತಾಡ್ತೀರಾ ಯಾವ ರೀತಿ ಮಾತಾಡ್ತೀರಾ ಆ ಮಾತಿನ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಬಹಳ ಚಿಂತೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಅಥವಾ ಒಡ ಹುಟ್ಟಿದವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಬರ್ಬೋದು ನಿಮಗೆ ಅದರ ಮಟ್ಟಿಗೆ ಕೂಡ ಗಮನ ಕೊಡಬೇಕು ಅನಿವಾರ್ಯತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಮ್ಮ ವೃಷಭ ಲಗ್ನದವರಿಗೆ ಎರಡನೇ ಮನೆ ಎಫೆಕ್ಟಿವ್ಗೆ ಬಂದಿರುವುದರಿಂದ ಕುಟುಂಬ ಸ್ಥಾನ ವಾಣಿ ಸ್ಥಾನ ಆನಂತರ ಧನಸ್ಥಾನ ಎಫೆಕ್ಟ್ ಆಗಿರುವುದರಿಂದ ಖಂಡಿತವಾಗಿಯೂ ಕುಟುಂಬದಿಂದ ಹಣದಿಂದ ನಿಮ್ಮ ಮಾತಿನ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸ್ವಲ್ಪ ಕೂಲ್ ಆಗಿರಬೇಕಾಗುತ್ತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆ ಮಾಡಬೇಕಾಗುತ್ತೆ ಯಾರಿಗೂ ಕೂಡ ಹಂಚುವಂತಾಗತ್ತೇ ಇಲ್ಲ ಯಾರಿಗೂ ಕೊಡುವಂತಾಗತ್ತೇ ಇಲ್ಲ ಕೊಟ್ಟರು ಕೂಡ ನೀವು ಪೇಪರ್ ವರ್ಕ್ ಮಾಡಿನೇ ಕೊಡಬೇಕಾದ ಅನಿವಾರ್ಯತೆ ಉಂಟು ಯಾವಾಗ ಘಟನೆ ಘಟಿಸದೆ 6 ದಿನಗಳು 6 ವಾರ 6 ತಿಂಗಳು ಓಕೆನಾ ಇಷ್ಟರಲ್ಲಿ ಘಟನೆ ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಇನ್ನು ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಆಗ ಬೇರೆ ಬೇರೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈಗ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟ ಒಂದು ರಿಸಲ್ಟ್ ಬೇರೆ ಇರ್ತದೆ ಕುಜ ಬಂದು ಸೇರ್ಕೊಂಡ್ಬಿಟ್ಟ ಬೇರೆ ರಿಸಲ್ಟ್ ಇರ್ತದೆ ಸೊ ಅವು ಗ್ರಹಗಳು ಬಂದಾಗ ಬೇರೆ ಬೇರೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು ಬಟ್ ನಾರ್ಮಲ್ ಆಗಿ ಇದಂತೂ ಖಂಡಿತ ಇದ್ದೇ ಇರ್ತದೆ ಇದರ ಬಗ್ಗೆ ಗಮನ ಹರಿಸಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಈಗ ಮಿಥುನ ಲಗ್ನಕ್ಕೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬಿಡೋಣ ಹಲೋ ಹಲೋ ಅಮ್ಮ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಸರ್ ಶ್ರೀ ವಿಜಯರಾಜ್ ಅವರ ಸಂಖ್ಯಾಶಾಸ್ತ್ರದಲ್ಲಿ ಇದ್ದಾರಲ್ಲ ಲೈವ್ ಅಲ್ಲಿ ದಿದ್ದೈಜಿ ವರ್ಲ್ಡ್ ಅಲ್ಲಿ ಹಾ ಇದ್ದಾರೆ ಅಂತ ಅನಿಸ್ತದೆ ಅಮ್ಮ ಹೇಳಿ ಅಮ್ಮ ಅಲ್ಲ ಕ್ವೆಶ್ಚನ್ ಇತ್ತು ನನ್ನ ಬಗ್ಗೆ ಸುಲಭದ ಕೇಳಿ ಅಮ್ಮ ಹಾ ಅಮ್ಮ ನೀವು ಯಾರು ಮಾತಾಡ್ತೀರಾ ಅಮ್ಮ ಎಲ್ಲಿಂದ ಮಾತಾಡ್ತೀರಿ ನಿಮ್ಮ ಒಂದು ಡೀಟೇಲ್ ಕೊಟ್ಟು ಬಿಡಿ ಅಮ್ಮ ಮೊದಲು ನಾನು ಸುರತ್ಕಲ್ಲಿಂದ ರೂಪ ಅಂತ ನಿಮ್ಮ ಹೆಸರು ರೂಪ ರೂಪ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆನೇ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ 18/7/1980 ಸಮಯ 12 ರಾತ್ರಿ 12:45 ಓಕೆ ಹುಟ್ಟಿದಲ್ಲಿ ಅಮ್ಮ ಹುಟ್ಟಿದ ಮಂಗಳೂರು ನಕ್ಷತ್ರ ಯಾವುದಮ್ಮ ನಿಮ್ಮದು ನಕ್ಷತ್ರ ಹೇಳಿ ಅಮ್ಮ ನಕ್ಷತ್ರ ನಕ್ಷತ್ರ ಚಿತ್ರ ನಕ್ಷತ್ರ ತುಲಾ ರಾಶಿ ಓಕೆ 18 ರಾತ್ರಿ 19 ಬೆಳಿಗ್ಗೆ ನಮ್ಮ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಅಲ್ಲ ನಡು ರಾತ್ರಿ ಅದು ಮಧ್ಯರಾತ್ರಿ ಹೋದ ನಂತರ ಅದು ಮಧ್ಯರಾತ್ರಿ ಬೆಳಿಗ್ಗೆನೇ ಆಗುದಮ್ಮ ಅದು ಓಕೆನಾ ಸರಿ ಅಮ್ಮ ಅದರಲ್ಲಿ ಇದರಲ್ಲಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರ್ತಾ ಉಂಟಮ್ಮ ನನ್ನದು ಕೇಳುವ ಜಾತಕದಲ್ಲಿ ಚಿತ್ರ ನಕ್ಷತ್ರ ತುಲಾ ರಾಶಿ ಅದೇ ಅದೇ ಹೇಳುದು ಅದೆಲ್ಲ ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಿ ಮತ್ತೆ ನಮಗೆ ಕೂಡ ಗೊತ್ತಿರೋದಿಲ್ಲ ಮತ್ತೆ ಪ್ರೆಡಿಕ್ಷನ್ ಮಾಡುವಾಗ ರಾಂಗ್ ಆಗಿ ಹೋಗುತ್ತೆ ಅಂತ ಪರಿಸ್ಥಿತಿ ಯಾಕಂದ್ರೆ 19 ಜುಲೈ 1980 ಸರಿ ತಾನೆ ಹದಿನೆಂಟು ರಾತ್ರಿ 19 ಬೆಳಿಗ್ಗೆ ಓಕೆನಾ ಸೊ 12:45 ಮಧ್ಯರಾತ್ರಿ ನೀವು ಹೇಳುವ ಪ್ರಕಾರ ಓಕೆ ಸೊ ಆ ದಿವಸ ಇರುವುದೇ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಮ್ಮ ಹೌದಮ್ಮ ಸೊ ಜಾತಕವನ್ನೊಮ್ಮೆ ಚೇಂಜ್ ಮಾಡ್ಕೊಳ್ಳಿ ಪ್ರಶ್ನೆ ನೀವೇ ಮಾಡಿ ಅಮ್ಮ ಸರ್ ನಾನು ಮನೆ ಬಗ್ಗೆ ಕೇಳಬೇಕಿತ್ತು ಸರ್ ಏನು ತಿಳ್ಕೊಬೇಕು ಹೇಳಿಬಿಡಿ ನಾನು ಅದೇ ಬಾಡಿಗೆ ಮನೆಯಲ್ಲಿದ್ದೇನೆ 13 ವರ್ಷ ಆಯ್ತು 2005 ರಲ್ಲಿ ಮದುವೆ ಆಗಿದೆ ಓಕೆ ಹೇಳಿಮ್ಮ ಏನು ತಿಳ್ಕೊಳ್ಬೇಕು ನಿಮ್ಗೆ ಅದನ್ನ ಹೇಳಿಮ್ಮ ನಿಮ್ಗೆ ಈಗ ನನಗೆ ಮನೆ ನನ್ನ ಜಾತಕದಲ್ಲಿ ಮನೆ ಸ್ವಂತ ಆಗುವ ಏನಾದ್ರೂ ಇದೆಯಾ ಸೊ ಹಾಗೆ ಕೇಳಿಮ್ಮ ನನಗೆ ಮನೆ ಮಾಡುವಂತ ಯೋಗ ಇದೆಯಾ ಮುಗಿತಲ್ಲಿಗೆ ರೈಟ್ ತಾನೆ ಅಷ್ಟೇ ಓಕೆನಾ ರೈಟ್ ಓಕೆ ಹೇಳಿಕೊಡ್ತೀನಿ ಅಮ್ಮ ಮನೆ ಮಾಡುವಂಥ ಯೋಗ ಇದೆಯಲ್ಲ ಅಂತ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಜಾತಕದ ಪ್ರಕಾರ ನಾನು ನೋಡ್ಲಿಕ್ಕೆ ಹೋದರೆ ಮನೆ ಮಾಡುವ ಈಗ ಸ್ಟ್ರಗಲ್ ಅಂತೂ ಇದ್ದೇ ಇದೆಯಮ್ಮ ಯಾಕಂದರೆ ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹುವಿನ ಕಾಂಬಿನೇಷನ್ ಇದೆ ಗ್ರಹಣ ದೋಷ ಉಂಟಲ್ಲಿ ಗ್ರಹಣ ದೋಷ ಇರೋದ್ರಿಂದ ಮನೆ ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಂತ ಕೂಡ ಇಂಡಿಕೇಷನ್ ಇದೆ ಅಮ್ಮ ಅದನ್ನು ನೋಡ್ಕೊಳ್ಬೇಕಾಗಿತ್ತು ನೀವು ಓಕೆನಾ ಈಗ ನಿಮಗೆ ಗುರುದೇಶ ನಡೀತಾ ಉಂಟು ಏನು ಗುರುದೇಶದಲ್ಲಿ ಮನೆ ಮಾಡಲಿಕ್ಕೆ ಆಗುತ್ತಾ ಗುರುದೇಶದಲ್ಲಿ ಮನೆ ಮಾಡಲಿಕ್ಕೆ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ತೀನಿ ಆಗುವುದಿಲ್ಲ ಬಟ್ ಒಂದಂತೂ ಉಂಟು ನಿಮ್ಮ ತಾಯಿ ಮನೆಯವರು ಅಥವಾ ತಾಯಿಯ ಕುಟುಂಬದವರು ಏನಾದರೂ ಸಹಾಯ ಮಾಡಿದರೆ ಮನೆ ಬಗ್ಗೆ ಮುಂದುವರಿಬೋದು ಅಂತ ಇಂಡಿಕೇಷನ್ ಉಂಟಮ್ಮ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಅದರ ಜೊತೆಗೆ ಈಗ 41 ರನ್ನಿಂಗ್ ಆಗ್ತೊಂಡೇನು 41ನಲ್ಲಿ ಏನಾದರೂ ಪ್ರೊಸೀಡ್ ಆಗದೆ ಜಸ್ಟ್ ವೇಟ್ ಅಮ್ಮ ಹೇಳಿಕೊಡ್ತೇನೆ 36 37 38 41 ಓಕೆ 41 ರಲ್ಲಿ ನಾ ಈಗ ಕೂಡ ಯಾವುದು ಕೂಡ ತೋರಿಸಲ್ಲ ಮನೆ ಬಗ್ಗೆ ತೋರಿಸಲ್ಲಮ್ಮ ಮಕ್ಕಳ ಬಗ್ಗೆ ಚಿಂತೆ ತೋರಿಸೋಂಡು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಚಿಂತೆ ತೋರಿಸೋಂಡಮ್ಮ ಮನೆ ಆಗುವಂಥ ವಿಚಾರಗಳನ್ನು ಈಗಂತೂ ತೋರಿಸಲ್ಲ ಈಗ 41ಗೆ ತೋರಿಸಲ್ಲ 42ಗೆ ತೋರಿಸೋಂಡಮ್ಮ 42 ಜುಲೈ ಕಳೆದ ನಂತರ ಒಂದು ಯೋಗ ಕ್ರಿಯೇಟ್ ಆಗುತ್ತಮ್ಮ ಖಂಡಿತ ಆಗ ನೀವು ಅದು ಕೂಡ ನೀವು ತುಂಬ ಲೋನ್ ಮಾಡಬೇಕಾಗಿದೆ ಲೋನ್ ಮಾಡಿ ಮನೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಮ್ಮ ಸೊ ಅದನ್ನು ನೀವು ಖಂಡಿತ ಮಾಡ್ಕೊಳ್ಬೋದಮ್ಮ ನಿಮ್ಮ ತಾಯಿ ಕಡೆಯವರು ಏನಾದರೂ ಸಹಾಯ ಮಾಡಿದರೆ ಬಹಳ ಬೇಗನೆ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ಒಳ್ಳೇದಾಗ್ಲಿತಾಯ ರೈಟಾ ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ತಮಗೆ ಓಕೆನಾ
ಓಕೆ. ಸೊ ನಮ್ಮ ಮಿಥುನ ಲಗ್ನಕ್ಕೆ, ಓಕೆ, ಮಿಥುನ ಲಗ್ನಕ್ಕೆ, ಮಿಥುನ ಲಗ್ನಕ್ಕೆ ಏನಾಗುತ್ತೆ ಅವರಿಗೆ ಅಷ್ಟಮದ ಭಾವದಲ್ಲಿ, ಇಲ್ಲಿ ಅಷ್ಟಮದ ಭಾವದಲ್ಲಿ ಸಸ್ತಗ್ರಹ ಕೂಟ ನಡೀತೊಂಡು. ಹಾಗಾದರೆ ಮಿಥುನ ಲಗ್ನ ಅಂದರೆ ನಿಮ್ಮ ರಾಶಿನೇ, ರೈಟ್ ತಾನೇ? ಮಿಥುನ ಲಗ್ನ ಅಥವಾ ಮಿಥುನ ರಾಶಿ, ರಾಶಿನೇ ನಿಮ್ಮದು. ಸೊ ನಾನು ಹೇಳೋದಾದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕು. ಹೆಲ್ತ್ ಹೆಲ್ತ್ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಬರೋ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಯಾವಾಗ ಮಿಥುನ ರಾಶಿ ಅಂದ್ರೇನು? ಮಿಥುನ ರಾಶಿ ಅಧಿಪತ್ಯ ಬುಧ. ಬುಧ ಬಂದು ನ್ಯೂರಾಲಜಿಕಲ್ ಪ್ರಾಬ್ಲಮ್ ಅಂದರೆ ನರಗಳಿಗೆ ಸಂಬಂಧಪಟ್ಟಂಥ ದೋಷಗಳು ಕ್ರಿಯೇಟ್ ಆಗ್ಬೋದು ಅಂದರೆ ಇಂಡಿಕೇಷನ್ ಇದೆ. ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರೆ, ಆದಷ್ಟು ಬೆಳಿಗ್ಗೆ ಎದ್ದು ಸ್ವಲ್ಪ ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡಿ, ಬಿಸಿ ನೀರನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡಿ, ಇನ್ನೇನಾದರೂ ಸ್ವಲ್ಪ ಸಮಸ್ಯೆ ಇದ್ದರೆ ಡಾಕ್ಟರ್ ಬಳಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ, ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ, ವರಿ ಮಾಡುವಂತಾಗತ್ತಿಲ್ಲ. ಒಟ್ಟಾರೆ ನೋಡಲಿಕ್ಕಿದ್ರೆ ಆರೋಗ್ಯ ಬಹಳ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ. 6 ದಿನ 6 ತಿಂಗಳು 6 ವಾರ ಇಷ್ಟರಲ್ಲೆಂದು ಘಟನೆ ಘಟಿಸುತ್ತೆ. ಸೊ ನೋಡ್ಕೊಳ್ಳಿ ಅಂತ ಹೇಳ್ತೇನೆ, ಬಹಳ ಚೆನ್ನಾಗಿರುತ್ತೆ, ರೈಟಾ? ಓಕೆ. ಕರ್ಕಾಟಕ ಲಗ್ನಕ್ಕೆ ಏನಪ್ಪ ಆಗುತ್ತೆ, ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ ಅದನ್ನು ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಅಮ್ಮ, ನಮಸ್ತೆ. ಅಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಏನೆಲ್ಲ ಬರ್ತಾ ಉಂಟಮ್ಮ, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಸೌಂಡ್ ಬರ್ತಾ ಉಂಟಮ್ಮ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಮ ಕರ್ಕಾಟಕ ಲಗ್ನಕ್ಕೆ 7ನೇ ಮನೆಯಲ್ಲಿ ಈ ಗ್ರಹಕೂಟ ನಡೀತಾ ಉಂಟು, ಓಕೆನಾ? ಕರ್ಕಾಟಕ ಲಗ್ನಕ್ಕೆ 7ನೇ ಮನೆಯಲ್ಲಿ ಇಂಪ್ಯಾಕ್ಟ್ ಎಲ್ಲಿಂದ ಬರ್ತದೆ? 12ನೇ ಮನೆಗೆ ಬರ್ತದೆ, ರೈಟ್? ಅವ್ರಿಗೆ 7ನೇ ಮನೆಯಲ್ಲಿ ಗ್ರಹಕೂಟ ನಡೀತಾ ಉಂಟು, ಇಂಪ್ಯಾಕ್ಟ್ ಬಂದು 12ನೇ ಮನೆಯಲ್ಲಿ ಬರ್ತದೆ. ಹಾಗಾದರೆ ಪ್ರಯಾಣ ಮಾಡುವಾಗ ಬಹಳ ಜಾಗ್ರತೆ ಮಾಡಿ ಅಂತ, ಪ್ರಯಾಣ ಮಾಡಬೇಕು, ಎಲ್ಲಿಗೂ ಹೋಗಬೇಕು, ಒಂದು ಕಡೆಯಿಂದ ಇನ್ನೂ ಪ್ರಯಾಣ ಮಾಡಿ ಬಹಳ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಹಣಕಾಸು ಯಾರಿಗಾದರೂ ಕೊಡಬೇಕಾದ್ರೂ ಕೂಡ ಅಲ್ವಾ, ಅದರಲ್ಲಿ ಕೂಡ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ಅನ್ಯಥಾ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, ಪ್ರಯಾಣ ಮಾಡುವಾಗ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ಜಗಳಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅನ್ಯಥಾ ಅಲ್ಲಿ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ರಿಲ್ಯಾಕ್ಸೇಷನ್ ಇರುವುದಿಲ್ಲ, ರಿಲ್ಯಾಕ್ಸೇಷನ್ ಹೊರಟೋಗುವಂಥ ಸಾಧ್ಯತೆಗಳು, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಕೆಲವೊಂದು ಬಾರಿ ಅಪರಾಧಗಳನ್ನು ಮಾಡಿದರೆ ಜೈಲಿಗೂ ಕೂಡ ಹೋಗಬೇಕಂತ ಅನಿವಾರ್ಯತೆ, ನಿಮ್ಮ ಪಾಲಿಗಂತೂ ಖಂಡಿತ ಬರಬಾರ್ದು. ಅದಕ್ಕೋಸ್ಕರ ಯಾವುದೇ ರೀತಿಯಲ್ಲಿ ಕೂಡ ನೀವು ಅಪರಾಧಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರು ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಪ್ರಯಾಣ ಮಾಡುವಾಗ ಯಾರನ್ನಾದ್ರೂ ಜೊತೆಯಲ್ಲಿ ಕರ್ಕೊಂಡೋಗಿ ತುಂಬ ಚೆನ್ನಾಗಿರ್ತದೆ. ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ಗಂಡ ಹೆಂಡತಿ ಜಗಳ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಅನ್ಯಥಾ ಹಣಕಾಸನ್ನು ಯಾರಿಗೆ ಕೊಡೋದು ಕೂಡ ತುಂಬ ಜಾಗ್ರತೆ ಮಾಡಿ. ದಾನ ಮಾಡ್ಬೋದು ನೀವು, ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ದಾನ ಮಾಡ್ಬೋದು. ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ನೀವೇನಾದರೂ ತಂದು ಸ್ವೀಟು ಅದು ಇದು ಏನಾದರೂ ಹಂಚಿದರೆ ನಿಮ್ಮ 12ನೇ ಮನೆ ಕೆಲಸ ಮಾಡುತ್ತೆ, ಕ್ಲೆನ್ಸಿಂಗ್ ಆಗುತ್ತೆ, ಬಹಳ ಚೆನ್ನಾಗಿರ್ತದೆ. ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ, ಓಕೆನಾ? ಅಷ್ಟಂತೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಫೇವರಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಬಲ್ಲದು, ರೈಟ್ ತಾನೆ? ಆನಂತರ ರಾಶಿ ಎಲ್ಲಿ ಉಂಟು ಅದು ಕೂಡ ಎಫೆಕ್ಟಿಗೆ ಒಳಗಾಗ್ತದೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ಮಿಥುನ್ ರಾಶಿನೇ ಎಫೆಕ್ಟಿಗೆ ಒಳಗಾಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಓಕೆ, ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ? ಮೇಲಿಂದ ನಾನು ಭಾರತಿ ಅಂತ, ಮಂಗಳೂರಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? 31 ಅಕ್ಟೋಬರ್ 1988. ಸಮಯ 9:09 PM. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರೇ. ಮಂಗಳೂರೇ, ಓಕೆ. ಅವ್ರದ್ದು ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ನಮ್ಮ. ಹೌದು, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಜಸ್ಟ್ ವೆಯ್ಟ್ ಅಮ್ಮ, ಹೇಳ್ಕೊಡ್ತೇನೆ ನಿಮಗೆ. ಓಕೆ, 33 ರನ್ನಿಂಗ್ ಆಗ್ತಾ ಉಂಟು ನಿಮಗೆ. 36 35 33. ಓಕೆ ಓಕೆ, ಮದುವೆ ಆಗಿದೆ ಅಮ್ಮ ಇವ್ರಿಗೆ? ಹೌದು. ಸೊ ಓಕೆ, ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಅವರು ವಿದೇಶಕ್ಕೆ ಹೋಗಿದ್ದಾನೆ, ಹಾಗೆ ಈಗ ಕೆಲಸದ ಬಗ್ಗೆ ಕೇಳಲಿಕ್ಕೆ. ಏನು ಕೇಳಬೇಕಮ್ಮ, ಹೇಳಿ, ನೀವೇ ಹೇಳಿ. ಕೆಲಸದಲ್ಲಿ ಅದೇ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ, ಮತ್ತೆ ಈಗ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಸಿಗ್ತದಾ ಅಂತ ಕೇಳಲಿಕ್ಕೆ. ಅಂದ್ರೆ ವಿದೇಶಕ್ಕೆ ಕೆಲಸ ಮಾಡ್ತಾ ಇಲ್ವಾ ಈಗ? ಹಾಗೆ ಇದ್ದಾರೆ ಅವರು? ಹೌದು, ಈಗ ಪಾರ್ಟ್ ಟೈಮ್ ಮಾಡ್ತಾ ಇರೋದು, ಅದು ಅವನ ಫೀಲ್ಡ್ ಅಲ್ಲೇ ಸಿಗ್ತದಾ ಅಂತ ಹಾಗೆ. ಓಕೆ, ಸರಿಮ್ಮ. ಪ್ರಶ್ನಾಕಾಲದಲ್ಲಿ ಏನು ಅಮೌಂಟ್ ಇದ್ದಾರೆ? ಪ್ರಶ್ನಾಕಾಲದಲ್ಲಿ ರೋಹಿಣಿ ನಕ್ಷತ್ರ, ಚಂದ್ರ ಬಂದುಬಿಟ್ಟಿದ್ದಾನೆ, ಚಂದ್ರ ಬಂದು 2ನೇ ಮನೆಯಲ್ಲಿದ್ದಾನೆ, ಅಷ್ಟಮವನ್ನು ನೋಡ್ತಾ ಇದ್ದಾನೆ. ಓಕೆ, ವಿದೇಶಕ್ಕೆ ಹೋಗಿದ್ದಾರೆ, ಅದು ಸರಿನೇ ಹೊಂಟಿದ್ದಾರೆ, ಪರವಾಗಿಲ್ಲ. ಕೆಲಸ ಸಿಗುತ್ತಾ ಇಲ್ವಾ ಅಂತ ಒಂದು ನಿಮಿಷ ಓಕೆ ವೆಯ್ಟ್ 33. ಓಕೆ, ಕೆಲಸ ಸಿಗುವಂಥ ಯೋಗ ಅಂತ ಇದೆಯಮ್ಮ, ಪಕ್ಕ 100% ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ಅವರಿಗೆ ಕೇತು ದೇಶ ನಡೀತಂಡಮ್ಮ, ಕೇತು ದೇಶ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೇನೆ. ಗಣಪತಿ ಆರಾಧನೆಯನ್ನು ಮಾಡಲಿಕ್ಕೆ ಹೇಳಿಮ್ಮ, ಗಣಪತಿ ಆರಾಧನೆ ಮಾಡಲಿಕ್ಕೆ ಹೇಳಿ, ಅಥವಾ ಕೇತುವಿನ ಮಂತ್ರ ಜಪ ಮಾಡಬೇಕಂತ ಹೇಳಿಮ್ಮ. ಕೇತುವಿನ ಮಂತ್ರ ಜಪ, ಬೀಜಾಕ್ಷರ ಮಂತ್ರ ಅವರಿಗೆ ಗೂಗಲಲ್ಲಿ ಸಿಗುತ್ತೆ, ಕೇತುವಿನ ಮಂತ್ರ ಅಂತ ಹಾಕಿದಾಗ ಆ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪ ಮಾಡಲಿಕ್ಕೆ ಹೇಳಿಮ್ಮ. ಖಂಡಿತ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಬಗ್ಗೆ ಅವ್ರ ಪಾಲಿಗೆ ಉಂಟಮ್ಮ, ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಒಳ್ಳೆದಾಗಲಿ ತಾಯಿ, ಓಕೆನಾ? ಆಯ್ತು. ಸರಿ, ಒಳ್ಳೆದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ, ಓಕೆನಾ? ರೈಟ್.
ಸೊ ಕರ್ಕಟಕ ಲಗ್ನಕ್ಕೆ ಗೊತ್ತಾಯ್ತು. ಈಗ ಸಿಂಹ ಲಗ್ನಕ್ಕೆ ಏನಪ್ಪ ಆಗುತ್ತೆ, ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಈ ಒಂದು ಕಾಂಬಿನೇಷನ್ ಬಂದು ಆರನೇ ಮನೆಯಲ್ಲಿ ನಡೀತಾ ಉಂಟು. ಸಿಂಹ ಲಗ್ನ ಸಿಂಹ ರಾಶಿಯವರಿಗೆ ಲಾಭಸ್ಥಾನ ಆಕ್ಟಿವೇಟ್ ಆಗಿಬಿಟ್ಟಿದೆ ಲಾಭಸ್ಥಾನ. ಸೊ ಪರವಾಗಿಲ್ಲ ಅಂತ ಹೇಳಿದೆ, ನಿಮಗೆ ಯಾರಾದರೂ ಹಣ ಬರಬೇಕು, ಹಣ ಬಂದಿಲ್ಲ ತೊಂದರೆ ಆಗ್ತಾ ಉಂಟು. ಸೊ ಅದು ಹಣ ಬರ್ಬೋದು ನಿಮಗೆ, ಇನ್ನು ನಿಮಗೆ ಗುರು ಹಿರಿಯಿಂದ ಪ್ರಾಪರ್ಟಿ ಏನು ಬರಬೇಕು ಅದು ಕೂಡ ಬರ್ಬೋದು ನಿಮಗೆ. ಶತ್ರು ನಾಶ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಇಷ್ಟೋರಿಗೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು, ಅದಕ್ಕೆ ನಿಮಗೆ ಪರಿಹಾರ ಸಿಗಲಿಲ್ಲ. ಸೊ ಆ ಪರಿಹಾರಗಳು ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ವರಿ ಮಾಡುವಂತೆ ಆಗತ್ತಿಲ್ಲ, ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಡೋಂಟ್ ವರಿ, ತುಂಬ ಚೆನ್ನಾಗಿರ್ತದೆ. ಯಾರಿಗೆ ಸಿಂಹ ಲಗ್ನದವರಿಗೆ ಪರವಾಗಿಲ್ಲ ಅಂತ, ಯಾಕಂದರೆ ಲಾಭಸ್ಥಾನ ಆಕ್ಟಿವೇಷನ್ ಆಗಿರೋದು ಅಂದರೆ ನಿಮ್ಮ ವಿಷ್ ಏನುಂಟು ಅದು ಫುಲ್ಫಿಲ್ಮೆಂಟ್ ಆಗ್ಬೋದು, ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗ್ಬೋದು. ಎಲ್ಲ ರೀತಿಯಲ್ಲಿ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ತೀರಾ ಜಾಸ್ತಿ. ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ವರಿ ಮಾಡಬೇಡಿ, ನೀವು ಮುಂದುವರಿಯಿರಿ ಅಂತ ಹೇಳ್ತೇನೆ. ರೈಟಾ? ಓಕೆನಾ? ಇನ್ನು ಕನ್ಯಾ ಲಗ್ನಕ್ಕೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ. ಜಸ್ಟ್ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಬ್ಯಾಕ್ಗ್ರೌಂಡ್ನಲ್ಲಿ ಸ್ವರ ಬಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೊದಲೇ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಅಥವಾ ಯಾರು ಮಾತಾಡಬಾರ್ದು ನಿಮ್ಮ ಹಿಂದ್ಗಡೆ ಬಂದು, ತುಂಬ ಕಿರಿಕಿರಿ ಅನ್ನಿಸ್ತದೆ. ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಅನಂತರ ವಾಟ್ಸಪ್ ಮಾಡಿ ಅಂತ ಹೇಳ್ತೀನಿ. ವಾಟ್ಸಪ್ ನಾಳೆಯಿಂದ ನಿಮಗೆ ಎಲ್ಲೋ ಒಂದು ಕಡೆ ಇದರ ಮುಖಾಂತರ ಆನ್ಸರ್ ಮಾಡ್ತೇನೆ. ವಾಟ್ಸಪ್ ಮಾಡಿ, ಯಾರಿಗೆಲ್ಲ ನಿಮ್ಮ ಬಗ್ಗೆ ಕೇಳಬೇಕು ಅವರೆಲ್ಲ ಏನು ಮಾಡಿ, ಅವರ ಡೇಟ್ ಆಫ್ ಬರ್ತ್, ಅವರ ಪ್ಲೇಸ್ ಆಫ್ ಬರ್ತ್, ಸಾರಿ ಡೇಟ್ ಆಫ್ ಬರ್ತ್ ಹಾಕಿ, ಮಂತ್ ಆಫ್ ಬರ್ತ್, ಆನಂತರ ನಿಮ್ಮ ಇಯರ್ ಆಫ್ ಬರ್ತ್. ಓಕೆನಾ? ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ, ಆನಂತರ ಸರಿಯಾದ ಸಮಯ ಅಲ್ವಾ? ಒಂದು ವೇಳೆ ಮಧ್ಯರಾತ್ರಿ ಆಗಿದ್ದರೆ ಅದು ಯಾವಾಗ ಅಲ್ವಾ, ಯಾವಾಗ ಮಧ್ಯರಾತ್ರಿ ಅದು. ಮತ್ತು ನಕ್ಷತ್ರ ಹಾಕಿ ಅಲ್ಲಿ. ಓಕೆನಾ? ನಕ್ಷತ್ರ ಯಾವುದುಂಟು ಅದನ್ನು ಹಾಕಿ, ಆನಂತರ ನಿಮ್ಮ ಹೆಸರು ಹಾಕಿ, ಯಾವ ನಂಬರಿಗೆ ಕರೆ ಮಾಡಬೇಕು ಆ ನಂಬರನ್ನು ಕೂಡ ನಮಗೆ ದಯವಿಟ್ಟು ಕೊಡಿ ಅಂತ ಹೇಳ್ತೇನೆ. ಆನಂತರ ಕೆಲವರೆಲ್ಲ ಈಗ ಒಂದು ಮೂರ್ನಾಲ್ಕು ಮೆಸೇಜ್ ಬಂದೆ, ಅದರಲ್ಲಿ ಹುಟ್ಟಿದ ಸ್ಥಳನೇ ಇಲ್ಲ ಅಲ್ವಾ. ಹುಟ್ಟಿದ ಸ್ಥಳ ಇಲ್ಲ ಅಂದರೆ ನಾನು ನಿಮಗೆ ಆನ್ಸರೇ ಮಾಡಲ್ಲ. ನನಗೆ ಯಾವುದು ಕರೆಕ್ಟಾಗಿ ಡೀಟೇಲ್ ಸಿಗುತ್ತದೆ ಅದರಲ್ಲಿ ಮಾತ್ರ ಆನ್ಸರ್ ಮಾಡ್ತೇವೆ ಹೊರತು ಬೇರೆ ಯಾವುದ್ರಲ್ಲಿ ಕೂಡ ಆನ್ಸರ್ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಹೇಳ್ತೇನೆ. ಸೊ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸಿಲ್ಲಿ ಕ್ವೆಶನ್ ಕೂಡ ಆನ್ಸರ್ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ. ರೈಟಾ? ಓಕೆನಾ? ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ. ನಿಮ್ಮ ಪ್ರಶ್ನೆ ಅಂತೂ ಖಂಡಿತ ಬರೀಬೇಕಂತ ಏನಿಲ್ಲ. ಪ್ರಶ್ನೆ ಏನುಂಟು ಅಥವಾ ಏನಿಲ್ಲ, ನಿಮ್ಮ ಜಾತಕದಲ್ಲಿ ಏನುಂಟು ಖಂಡಿತ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿಯೇ ಮಾಡ್ತೇನೆ. ಓಕೆನಾ? ಸೊ ಅದಕ್ಕೋಸ್ಕರ ಈ ನಂಬರ್ಗೆ 8310758467 ಈ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ಓಕೆ, ರೈಟ್, ಗೊತ್ತಾಯ್ತು. ಈಗ ಕನ್ಯಾ ಲಗ್ನದವರಿಗೆ ಷಷ್ಠಗ್ರಹ ಕೂಟ 5ನೇ ಮನೆಯಲ್ಲಿ ನಡೀತಾವೆ. ರೈಟ್ ತಾನೆ? ಅವರ ಕಾರ್ಯಕ್ಷೇತ್ರ ಎಫೆಕ್ಟ್ ಆಗುತ್ತೆ. 5ನೇ ಮನೆಯಲ್ಲಿರೋ ಮಿಥುನ ರಾಶಿ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ, ಒಂದು ವಾತಾವರಣ ಬದಲಾವಣೆ, ಪರ್ವ ಬರ್ಬೋದು ನಿಮ್ಮ ಪಾಲಿಗೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಜಗಳ ಕೂಡ ಆಗ್ಬೋದು, ಸ್ವಲ್ಪ ಇರಿಟೇಟ್ ಆಗ್ಬೋದು ಹೊರಗಿನಿಂದ ಬಂದಂತಹ ವ್ಯಕ್ತಿಗಳಿಂದ ಅಥವಾ ಅಕ್ಕಪಕ್ಕದ ವ್ಯಕ್ತಿಗಳಿಂದ. ಕಾರ್ಯಕ್ಷೇತ್ರ ನಿಮ್ಮ ಸರೌಂಡಿಂಗ್ಸ್ ಅಲ್ಲೋ, ಕಾರ್ಯಕ್ಷೇತ್ರದಲ್ಲಿದ್ದರೆ ನಿಮ್ಮ ಸರೌಂಡಿಂಗ್ಸ್ ಯಾರು, ಅವರ ಮುಖಾಂತರ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಜಾಗ್ರತೆ ಮಾಡಿ. ನೋಡ್ಲಿಕ್ಕೆ ಹೋದರೆ ಕನ್ಯಾ ಲಗ್ನದವರಿಗೆ ಕಾರ್ಯಕ್ಷೇತ್ರ ಇಂಪ್ಯಾಕ್ಟ್ ಆಗಿರುವುದರಿಂದ ಕಾರ್ಯಕ್ಷೇತ್ರದ ಬಗ್ಗೆ ಬಹಳ ಗಮನ ಕೊಡಿ. ಕಾರ್ಯಕ್ಷೇತ್ರದಲ್ಲಿ ಹೋಗುವಂಥ ವಿಚಾರದಲ್ಲಿ ಬಹಳ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಗ್ರತೆ ಮಾಡಬೇಕು, ಮೌನವಾಗಿರಬೇಕು, ಮಾತಾಡಲಿಕ್ಕೆ ಹೋಗಬಾರ್ದು, ಏನು ಕೂಡ ಬೇಕಾಗಿಲ್ಲ. ಸದ್ಯದ ಮಟ್ಟಿಗೆ ಯಾವುದೇ ಪ್ರಯತ್ನ ಬೇಕಾಗಿಲ್ಲ. ಕಾರ್ಯಕ್ಷೇತ್ರ ಕೆಲಸ ಸಿಕ್ಕಿಲ್ಲ ಅಂದ್ರಿಗೆ ಕೆಲಸ ಸಿಗುವಂಥ ಯೋಗ ಕೂಡ ಇದೆ. ಯಾಕಂದರೆ ಅದು ಎಫೆಕ್ಟ್ ಆಗ್ತಾ ಉಂಟು, ಅದಕ್ಕೋಸ್ಕರ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ ನಿಮಗೆ. ಆನಂತರ ನಿಮಗೆ ಆ ಜಗಳದ ವಿಚಾರಗಳನ್ನು ಸ್ವಲ್ಪ ಪಕ್ಕದಲ್ಲಿಡಬೇಕು, ಮೌನ ಆಚರಿಸಿ ಅಂತ ಹೇಳ್ತೇನೆ. ಕಾರ್ಯಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಈಗ ಮಾಡುವಂಥ ಅಗತ್ಯ ಅಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ನಿಮಗೆ ಈ ಇಂಪ್ಯಾಕ್ಟ್ ಯಾವಾಗ ಬರುತ್ತೆ, 6 ದಿನ 6 ತಿಂಗಳು 6 ವಾರದಲ್ಲಿ ಖಂಡಿತ ಈ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ಕನ್ಯಾ ಲಗ್ನವ್ರು ಸ್ವಲ್ಪ ಜಾಗ್ರತೆ ಮಾಡಿ, ಭಾಳ ಚೆನ್ನಾಗಿರ್ತದೆ. ತುಲಾ ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರೆ? ಮೇಲಿಂದ ನಾನು ಸ್ವಾತಿ ಹೇಳಿ, ಮಂಗಳೂರಿಂದ. ಸರಿ, ಯಾರು ಬಗ್ಗೆ ಕೇಳಬೇಕಿತ್ತು? ಅವರ ಹೆಸರು ನಾಗರಾಜ. ಓಕೆ. 19/4/1986 9:37 ಬೆಳಿಗ್ಗೆ. ಇದು ಮೊನ್ನೆ ಮೇ ಕೇಳಿದ್ರಲ್ಲ ಅಮ್ಮ ನೀವು? ಇಲ್ಲ ಇಲ್ಲ, ಫಸ್ಟ್ ಟೈಮ್ ಕಾಲ್ ಮಾಡಿ. ಹೌದಾ? ಪಕ್ಕಾನಾ? ಹೌದು. ಓಕೆ, ಪರವಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಜಾತಕ ನಮ್ಮ. ಹೌದು. ಸರಿ, ಓಕೆ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಬಿಸ್ನೆಸ್ ಇದು ಹೇಳಿ, ಏನು ತಿಳ್ಕೊಳ್ಬೇಕು ಬಿಸ್ನೆಸ್ ಅಲ್ಲಿ? ಬಿಸ್ನೆಸ್ ಬಗ್ಗೆ ಹೇಗೆ ಇಂಪ್ರೂವ್ ಆಗ್ತಿದೆ ಹೇಳಿ. ಅಯ್ಯೋ, ಇಂಪ್ರೂವ್ ಆಗ್ತಿದ್ದಾರೆಲ್ಲೋ, ನಿಮಗೆ ಗೊತ್ತಾಗಬೇಕಲ್ಲ, ನೀವಲ್ಲ ಮನೆಯಲ್ಲಿರೋದು. ಪ್ರಶ್ನೆ ಮಾಡಿ ಅಮ್ಮ, ಏನಾದರೂ ಪರ್ಫೆಕ್ಟ್ ಆಗಿ ಏನು ತಿಳ್ಕೊಳ್ಬೇಕು ಅವ್ರಿಗೆ? ನಾನೇ ಹೇಳಬೇಕಾ? ಓಕೆ, ಹೇಳಿಬಿಡ್ತೀನಮ್ಮ. ಆಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಜಾತಕಮ್ಮ, ಸೂರ್ಯದೇಶ ನಡೀತುಂಟು. ಸೂರ್ಯದೇಶ ನಡೆಯುವಾಗ ಏನಪ್ಪ ಆಗುತ್ತೆ, ಸೂರ್ಯದೇಶ ನಡಿಬೇಕಾದ್ರೆ ಶುಕ್ರ ಕೆಲಸ ಮಾಡ್ತಾ ಇದ್ದೀನಿ. ಶುಕ್ರ ಬಂದು 12ನೇ ಮನೆಯಲ್ಲಿ, ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗ್ತಮ್ಮ. ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತಾರೆ ಅನ್ನೋ ಇಂಡಿಕೇಷನ್ ಉಂಟ, ಮಾಡ್ತಾಯ್ತಾ? ಆ ದಶೆ ಯಾವುದು, ಸೂರ್ಯದೇಶ ಆ ರೀತಿಯಾಗಿ ಮಾಡಿದೆ, ಸಾಲ ಮಾಡಿಸ್ತಾ ಅವರನ್ನು ಸಾಲದಲ್ಲಿ ಬೀಳ್ತಾರೆ ಅಂದರೆ ಇಂಡಿಕೇಷನ್ ಉಂಟಮ್ಮ. ಸಾಲ ಮಾಡಿದಾಗೆ ಅವರಿಗೆ ಸ್ವಲ್ಪ ನೀವು ಏನಾದರೂ ಸ್ವಲ್ಪ ಹೇಳಿ ಅವರಿಗೆ, ಸಾಲ ಮಾಡಬೇಡಿ, ತುಂಬ ಖಂಡಿತ ತೊಂದರೆ ಕ್ರಿಯೇಟ್ ಆಗುತ್ತೆ. ಓಕೆನಾ? ಅದ್ರ ಜೊತೆಗೆ ಏನಾಗುತ್ತೆ, ಪ್ರಶ್ನಾಕಾಲದಲ್ಲಿ ರಾಹು ಬಂದುಬಿಟ್ಟಿದ್ದಾನೆ. ರಾಹು ಎಲ್ಲಿದ್ದಾನಪ್ಪ, 12ನೇ ಮನೆಯಲ್ಲಿದ್ದಾನೆ ರಾಹು. ಓಕೆ, ಅವನು ಕೂಡ ಅದನ್ನೇ ಹೇಳ್ತಾ ಇದ್ದಾನಮ್ಮ, ಎಲ್ಲೊಂದು ಕಡೆ ಸಾಲ ಸೋಲ ಮಾಡ್ತಾರಪ್ಪ, ಅದರಲ್ಲಿ ಸಿಕ್ಕಾಕೊಳ್ತಾರೆ. ಅಥವಾ ಸೋಷಲ್ ಕನೆಕ್ಷನ್ನಲ್ಲಿ ಬಂದು ಹಣ ಅಂದರೆ ಸೋಷಲ್ ಕನೆಕ್ಷನ್ನಲ್ಲಿ ಹಣಕಾಸನ್ನು
ಸ್ವಲ್ಪ ಇರಿಟೇಷನ್ ಸಾಧ್ಯ ತೀರಾ ತೀರಾ ಜಾಸ್ತಿ ಅಮ್ಮ ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿ. ಟೋಟಲ್ ಆಗಿ ನಾನು ಹೇಳಬೇಕಾದ್ರೆ ಅವರ ಒಂದು ಬಿಸ್ನೆಸ್ ಮಾಡೋದು ಯೋಗ ಇದೆ ಈ ಜಾತಕದಲ್ಲಿ, ನಾನು ಇಲ್ಲ ಅಂತ ಹೇಳಲ್ಲ, ಬಿಸ್ನೆಸ್ ಮಾಡಲೇಬೇಕು ಇಲ್ಲ ಅಂತ ಏನಲ್ಲ, ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆನಂತರ ಬಿಸ್ನೆಸ್ ಮಾಡಲಿಕ್ಕೆ ಹೋಗಿ ಖಂಡಿತ ಸಕ್ಸಸ್ ಅಂತ ಆಗುತ್ತೆ. ಬಟ್ ಸೂರ್ಯ ದೇಶದಲ್ಲಿ ಏನಾಗುತ್ತೆ ಅದು ಯಾವುದೇ ಕಾರಣ ಕೂಡ ನಿಮಗೆ ತುಂಬ ಸಕ್ಸಸ್ಸನ್ನು ಕೊಡುವಂಥದ್ದಲ್ಲ, ಬಾರಿ ಬಾರಿಗೂ ಚೇಂಜ್ ಆಗ್ಬೋದು ಅಥವಾ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಇಂಡಿಕೇಶನ್ ಬೇಕಾದ್ರೆ ಕೇಳಿ ನೋಡಿ, ಅವರಿಗೆ ಒಳ್ಳೇದಾಗಲಿ ತಾಯಿ. ಓಕೆನಾ? ಧನ್ಯವಾದ. ಓಕೆ, ಧನ್ಯವಾದ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಬಂದ್ಮೇಣ ತುಲಾ ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಈ ಇಂಪ್ಯಾಕ್ಟ್ ಎಲ್ಲಿರ್ತದೆ? ನಿಮ್ಮ ಸುಖಸ್ಥಾನದಲ್ಲಿ. ಓಕೆನಾ? ಸುಖಸ್ಥಾನದಲ್ಲಿ ಆರು ಗ್ರಹಗಳ ಕೂಟ ಸುಖಸ್ಥಾನದಲ್ಲಿ ಇರ್ತದೆ. ಇವತ್ತು ರಾತ್ರಿ 2 ಗಂಟೆಗೆ ಚಂದ್ರ ಚೇಂಜ್ ಆಗ್ತಾನೆ, ಕುಂಭರಾಶಿಗೆ ಹೋಗ್ತಾನೆ. ಆನಂತರ ಷಷ್ಠಗ್ರಹ ಕೂಟ ಇರುವುದಿಲ್ಲ, ಮತ್ತು ಪಂಚಗ್ರಹ ಕೂಟ. ಆನಂತರ ಏನಾಗುತ್ತೆ, ಸೂರ್ಯ 15ನೇ ತಾರೀಕಿಗೆ ಆತ ಕುಂಭರಾಶಿಗೆ ಬರ್ತಾನೆ, ನಂತರ ಇರುವುದು 4ನೇ ಗ್ರಹ, ಮತ್ತೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಓಕೆನಾ? ಸೊ ಅಲ್ಲಿವರೆಗೆ ಸ್ವಲ್ಪ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರ್ತದೆ ಅದರಲ್ಲಿ ವಿಶೇಷ ರೀತಿಯಲ್ಲಿ. ಓಕೆನಾ? ಅದರ ಜೊತೆಗೆ ನಮ್ಮ ತುಲಾಲಗ್ನ ತುಲಾರಾಶಿಯವರಿಗೆ ಭಾಗ್ಯಸ್ಥಾನ ಇಂಪ್ಯಾಕ್ಟ್ ಆಗ್ತಾ ಇರುವುದರಿಂದ ಭಾಗ್ಯ ಅಂದರೆ ನಿಮ್ಮ ಹೈಯರ್ ಎಜುಕೇಷನ್ ಮಾಡಬೇಕು, ದೂರ ಹೋಗಬೇಕು, ಪ್ರಯಾಣ ಮಾಡಬೇಕು, ತಂದೆಯ ವಿಚಾರ, ಗುರುವಿನ ವಿಚಾರ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಸ್ವಲ್ಪ ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ. ಓಕೆನಾ? ಇನ್ನದರಲ್ಲಿ ಭಾವದ್ಭಾವ ನೋಡ್ಲಿಕ್ಕೆ ಹೋದರೆ ಬಹಳಷ್ಟು ಪ್ರೆಡಿಕ್ಷನ್ ಇರ್ತದೆ, ನಾನು ಅಷ್ಟಕ್ಕಂತೂ ಹೋಗುವುದಿಲ್ಲ, ಇಷ್ಟಂತೂ ಸಾಕು ನಿಮಗೆ. ಒಟ್ಟಾರೆ ತಂದೆಯ ಆರೋಗ್ಯದಲ್ಲಿ ಚೆನ್ನಾಗಿಲ್ಲ ತಂದೆ, ಓಕೆ, ತಂದೆ ಆರೋಗ್ಯನ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ. ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ನಿಮಗೆ ಪರವಾಗಿಲ್ಲ, ಜಗಳ ಮಾಡಿಕೊಂಡು ಹೋಗ್ತೀರಂತ ಇಂಡಿಕೇಷನ್ ಇದೆ. ಜಗಳ ಮಾಡಿಕೊಂಡು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಹೋಗ್ತೀರಾ, ಅದು ವಿದೇಶಕ್ಕೆ ಹೋಗಬೇಕು, ಜಗಳ ಮಾಡಿಕೊಂಡು ಹೋಗ್ತೀರಾ, ಅಥವಾ ತಂದೆ ಜೊತೆ ಜಗಳ, ಗುರುವಿನ ಜೊತೆ ಜಗಳ, ಹೈಯರ್ ಎಜುಕೇಷನ್ಗೆ ಜಗಳ, ಕೌನ್ಸಿಲಿಂಗ್ ಮಾಡುವಾಗ ಜಗಳ. ಸೊ ಏನಾದರೂ ಒಂದು ಜಗಳ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಆದಷ್ಟು ಮೌನವಾಗಿರಿ. ನಿಮಗೆ ಈ ಸಿಚುವೇಶನ್ ಗೊತ್ತಿರಬೇಕು, ಈ ಸಿಚುವೇಶನ್ ತುಂಬ ಚೆನ್ನಾಗಿಲ್ಲ, ನಾನು ತುಂಬ ಮಾತಾಡಲಿಕ್ಕೆ ಹೋಗಬಾರ್ದು, ತಂದೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಹೈಯರ್ ಎಜುಕೇಷನ್ ಬಗ್ಗೆ ಗಮನ ಕೊಡಬೇಕು. ನೀವು ಗಮನ ಕೊಡ್ತಾ ಹೋದಾಗ ಮೆಡಿಟೇಷನನ್ನು ಮಾಡಿಕೊಂಡಾಗ ಆ ಒಂದು ಪ್ರಭಾವ ಏನುಂಟು ಅಷ್ಟು ಬೀರದೆ ಕೂಡ ಹೋಗ್ಬೋದು. ಇನ್ನು ಕೆಲವರಿಗೆ ಅವ್ರ ಜಾತಕದಲ್ಲಿ ಒಂದು ಕಡೆ ಗುರು ಚೆನ್ನಾಗಿದ್ದಾನೆ, ಅವ್ರ ಜಾತಕದಲ್ಲಿ ಭಾಗ್ಯದಲ್ಲಿ ಗುರು ಬಂದಿದ್ದಾನೆ, ಸೊ ಅವರಿಗೆ ಅಭಿವೃದ್ಧಿ ಕೂಡ ಬರ್ಬೋದು ಅಂತ ಹೇಳ್ತೇನೆ. ಬಹಳ ಒಳ್ಳೆಯ ಅಭಿವೃದ್ಧಿಯನ್ನು ನಿಮಗೆ ತಂದುಕೊಡುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ. ಇಂಪ್ಯಾಕ್ಟ್ ಯಾವಾಗಿರ್ತದೆ? ಆರು ತಿಂಗಳ ಒಳಗಡೆ ಇಂಪ್ಯಾಕ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ. ರೈಟ್ ತಾನೆ? ಇನ್ನು ವೃಶ್ಚಿಕ ಲಗ್ನಕ್ಕೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಯಾವುದಿಲ್ಲ. ಓಕೆ, ವೃಶ್ಚಿಕ ಲಗ್ನಕ್ಕೆ ಎಲ್ಲಿಂದ ಬರ್ತದಪ್ಪ ಇಂಪ್ಯಾಕ್ಟ್? ಅವರಿಗೆ 3ನೇ ಮನೆಯಲ್ಲಿ ಇಂಪ್ಯಾಕ್ಟ್ ಆಗ್ತಾ ಉಂಟು. ವೃಶ್ಚಿಕ ಲಗ್ನಕ್ಕೆ 3ನೇ ಮನೆಗೆ ಸಂಬಂಧಪಟ್ಟಿದೆ. 3ನೇ ಮನೆಯಲ್ಲಿ ನಿಮ್ಮ ಗ್ರಹಕೂಟ ನಡೆಯುತ್ತೊಂಡು, ಅಷ್ಟಮದ ಭಾವ ಇಂಪ್ಯಾಕ್ಟ್ ಆಗಿದೆ. ಆದರೆ ಆರೋಗ್ಯದ ಸಮಸ್ಯೆಗಳು, ಸಡನ್ ಆಗಿ ಪ್ರಾಬ್ಲಮ್ ಆಗ್ಬೋದು, ಸಡನ್ ಆಗಿ ಲಾಸ್ ಆಗುವಂಥದ್ದು, ಸಡನ್ ಆಗಿ ಗೇಯ್ನ್ ಕೂಡ ಆಗ್ಬೋದು ಅಂತ ಹೇಳಿದ್ರೆ, ಕೆಲವರಿಗೆ ನಸೀಬ್ ಯಾರಿಗುಂಟು ಅವರಿಗೆ ಸಡನ್ ಆಗಿ ಗೇಯ್ನ್ ಕೂಡ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. 11ನೇ ಮನೆ ಅವರ ಪಾಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಅಷ್ಟು ಒಳ್ಳೆಯದಂತೂ ಖಂಡಿತ ಅಲ್ಲ, ಎಲ್ಲೊಂದು ಕಡೆ ಅದೆಲ್ಲ ಸಾಧ್ಯತೆಗಳು ತೀರಾ ಕಡಿಮೆ. ಬಟ್ ಎಲ್ಲೊಂದು ಆಕಸ್ಮಿಕ ಘಟನೆಗಳು ಘಟಿಸೋದು, ತೀವ್ರ ತೊಂದರೆ ಆಗೋದು, ತೀವ್ರ ಇರಿಟೇಟ್ ಆಗೋದು, ಕಿರಿಕಿರಿ ಆಗುವಂಥದ್ದು ಅಲ್ವಾ, ಮದುವೆ ಜೀವನದಲ್ಲಿ ತೊಂದರೆಗಳು ಬರುವಂಥದ್ದು ಇದೆಲ್ಲ ಖಂಡಿತ ಇದ್ದೇ ಇರ್ತದೆ. ಈ ಇಂಪ್ಯಾಕ್ಟ್ ಅಂತೂ ಖಂಡಿತ ಬಂದೇ ಬರ್ತದೆ. ಸೊ ಅದಕ್ಕೋಸ್ಕರ ಜಾಗ್ರತೆ ಮಾಡಿ ಅಂತೇಳಿ. ಏನು ಮಾಡಬೇಕಂತಿಲ್ಲ, ನಮ್ಮ ಜಾಗ್ರತೆ ನಾವಿರಬೇಕು. ನಿಮಗೆ ಏನು ಈಗ ಟ್ರಾವೆಲಿಂಗ್ ಮಾಡಬೇಕು, ಸ್ವಲ್ಪ ಜಾಗ್ರತೆ ಮಾಡಿ ಟ್ರಾವೆಲಿಂಗ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ನಿಮ್ಮ ಒಡಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ನಿಮ್ಮ ಅಕ್ಕಪಕ್ಕದವ್ರ ಜೊತೆಗೆ ಜಗಳನೇ ಆಗುತ್ತೆ ನಿಮಗೆ ಅಂತ ಪರಿ, ಅಥವಾ ಅಕ್ಕಪಕ್ಕದವರಿಗೆ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರು, ಅಥವಾ ನಿಮ್ಮ ಒಡಹುಟ್ಟಿದವರೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರು ವೃಶ್ಚಿಕ ಲಗ್ನದವರಿಗೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟವರಿಗೆ ಏನೆಲ್ಲ ಸಮಸ್ಯೆ ಉಂಟು ನಿಮಗೆ, ಆ ಸಮಸ್ಯೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಗಂಡ ಇರ್ಬೋದು, ಅವನ ಕುಟುಂಬ ಹೆಂಡತಿ ಇರ್ಬೋದು, ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಗಂಡನ ಮಾತುಕತೆ, ಹೆಂಡತಿಯ ಮಾತುಕತೆ ಅಂದರೆ ನಿಮ್ಮ ಪಾರ್ಟ್ನರ್ ಮಾತುಕತೆಗಳು ಕೂಡ ನಿಮಗೆ ಇರಿಟೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ವೃಶ್ಚಿಕ ಲಗ್ನದವರಿಗೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ನಿಮಗೆ. ಯಾರಿಗೆಲ್ಲ ಸಮಸ್ಯೆ ಆಗ್ತಾಂಡವರೆ ನವಗ್ರಹ ಸ್ತೋತ್ರವನ್ನು ಓದಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಇಂಪ್ಯಾಕ್ಟ್ ಆಗುತ್ತೆ, ಆಗ ಗ್ರಹಗಳು ಶಾಂತವಾಗಿ ಬಿಡ್ತವೆ, ನಿಮಗೆ ಏನು ಬ್ಯಾಡ್ ಇಫೆಕ್ಟ್ ಕೊಡಬೇಕು ಅದು ಕೊಡೋದಿಲ್ಲ. ನವಗ್ರಹ ಸ್ತೋತ್ರವನ್ನು ಪ್ರತಿದಿನ ಪಠನೆ ಮಾಡೋದರಿಂದ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ. ರೈಟ್ ತಾನೆ? ಓಕೆನಾ? ಈಗ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಅಮ್ಮ ಯಾರು ಮಾತಾಡ್ತಿದ್ರೆ? ಮೇಲಿಂದ ನಾನು ಮಾಣಿ ಹತ್ರ ಪುತ್ತೂರು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪ. ಓಕೆ, ಪುಷ್ಪ. ಆಯ್ತಮ್ಮ. ಪುಷ್ಪ. ಓಕೆ, ನೋ ಪ್ರಾಬ್ಲಮ್. ಈಗ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಅಮ್ಮ ದಯವಿಟ್ಟು. ದಿನಾಂಕ ಗೊತ್ತಿಲ್ಲ ಅವೆ. ಓಕೆ, ಒಂದು ನಂಬರ್ ಹೇಳಿ ಅಮ್ಮ, 1 ರಿಂದ 12 ಒಳಗೆ. 8. ಓಕೆ ಓಕೆ, ವಯಸ್ಸು ಎಷ್ಟಾಯ್ತಮ್ಮ ನಿಮ್ಗೆ ಈಗ? ನನಗೆ 38. ಸರಿ ಮ್ಯಾಮ್, ನೋಡ್ಕೊಳ್ಳೋಣ ಜಾತಕ ಏನು ಹೇಳುತ್ತೆ ಅಂತ ನೋಡ್ಕೊಳ್ತೀವಿ. ನಾನು ಪ್ರಶ್ನೆ ಗುಂಡಲಿ ಹಾಕಿದ್ದೆ, ನಮ್ಮ ಪ್ರಶ್ನೆ ಗುಂಡಲಿ ಶ್ರವಣ ನಕ್ಷತ್ರ ಮಕರ ರಾಶಿ ಬರ್ತಾ ಉಂಟಮ್ಮ. ಇಂಪ್ಯಾಕ್ಟ್ ಮಾಡುವಂಥ ಗ್ರಹ ಬಂದು ನಿಮಗೆ ಚಂದ್ರ. ಚಂದ್ರ ಬಂದು 3ನೇ ಮನೆಯಲ್ಲಿದೆ. ಒಂದನೇದಾಗಿ ಏನಾಗುತ್ತೆ ಅಂದರೆ ನಿಮಗೆ ವಿಶೇಷವಾಗಿ ಹಣಕಾಸು ಮತ್ತು ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅದನ್ನು ನೋಡ್ಕೊಳ್ಬೇಕು. ಪ್ರಶ್ನೆ ಉಂಟಮ್ಮ ಮಾಡಿ. ನನಗೆ ಸಮಸ್ಯೆನೇ ಜಾಸ್ತಿ ಗುರುಜಿ. ನನ್ನ
ಓಕೆ, ಅದು ಕೂಡ ಅದು ಕೂಡ ಅದಕ್ಕೆ ಆ್ಯಡ್ ಆಯಿತು. ಹಣಕಾಸು ಬಂತು, ಭೂಮಿ ಬಂತು, ಗಂಡ ಕೂಡ ಬಂದುಬಿಟ್ಟ ಈಗ. ಓಕೆನಾ? ಸೊ ನಾನೊಂದು ಸಣ್ಣ ರೆಮಿಡಿ ಹೇಳ್ತೀನಿಮ್ಮ, ಅದನ್ನು ಮಾಡ್ಕೊಳ್ತಾ ಹೋಗಿ. ನೀವು ಭಾಳ ಚೆನ್ನಾಗಿರುತ್ತೆ, ಯಾಕಂದರೆ ನೀವು ನೋಡಿ ನಿಮ್ಮ ಹೆಸರನ್ನು ನಾನೇನು ಕೇಳಲಿಲ್ಲ, ನೀವು ಪುಷ್ಪ 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 ಅಂದ್ಬಿಟ್ರಿ. ಓಕೆ, ನಾಲ್ಕು ಬಾರಿ ಅದು ಕೂಡ ಅಂದ್ಬಿಟ್ರಿ. ಸೊ ಅದು ಏನನ್ನು ಸೂಚಿಸ್ತಾ ಉಂಟು? ಎಲ್ಲೊಂದು ಕಡೆ ಮಂಗಳನಿಗೆ ಸಂಬಂಧಪಟ್ಟ ಎಫೆಕ್ಟ್ ಆಗ್ತಾ ಉಂಟು. ಮಂಗಳ ಬಂದು ನಿಮ್ಮ ಹಣಕಾಸು, ಮಂಗಳ ಬಂದು ನಿಮ್ಮ ಭೂಮಿ ವಿಚಾರ, ಇದಂತೂ ಸಮಸ್ಯೆ ಇದ್ದೇ ಇರ್ತದೆ. ನೀವು ಆ್ಯಡ್ ಮಾಡಿದರೆ ನಿಮ್ಮ ಗಂಡನ ಬಗ್ಗೆ ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೀನಮ್ಮ. ಈ ತೊಗರ್ಬೇಳೆ ಇದೆಯಲ್ಲಮ್ಮ, ತೊಗರ್ಬೇಳೆ, ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಆನಂತರ ಮಂಗಳನ ಬೀಜ ಮಂತ್ರವನ್ನು ಜಪ ಮಾಡಿಮ್ಮ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಮಂಗಳನ ಬೀಜ ಮಂತ್ರ ಯಾವುದಂತ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬಹುಮಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ 108 ಬಾರಿ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ, ಅದರಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆನಾ? ಗುರುಜಿ, ನನ್ನ ಗಂಡನಿಗೆ ಬೇರೆ ಒಂದು ಹುಡುಗಿಯ ಅಮ್ಮ ನೋಡಿಮ್ಮ, ಅದೆಲ್ಲ ಮಾತಾಡಲಿಕ್ಕೆ ನನ್ನಿಗೆ ಪುರುಸೋತಿಲ್ಲಮ್ಮ. ಅವ್ರು ಏನು ಮಾಡ್ತಾರೆ ಏನು ಮಾಡಲ್ಲ ನನಗೆ ಗೊತ್ತಿಲ್ಲ. ಸೊ ಬಟ್ ನಾನು ಹೇಳಿದ್ದನ್ನು ಮಾಡಿಮ್ಮ, ನಿಮ್ಮ ಗಂಡ ನಿಮ್ಮ ಬಳಿಗೆ ಬರ್ಬೋದಮ್ಮ. ರೈಟಾ? ಓಕೆ, ಒಳ್ಳೇದಾಗಲಿ, ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಾನು ಅಷ್ಟೆಲ್ಲ ಈಗ ಬಿಡಿಸ್ಲಿಕ್ಕೆ ಚಾನ್ಸೇ ಇಲ್ಲಲ್ವ ಯಾವುದೇ ಕಾರಣಕ್ಕೂ ಕೂಡ. ರೈಟಾ? ಅಲ್ಲಿ ಸಮಸ್ಯೆ ಸಮಸ್ಯೆನೇ ತಾನೇ ಅಲ್ವಾ? ಕುಜ ಬಂದುಬಿಟ್ಟೆ, ಈಗ ನನಗೆ ಅದು ಸಮಸ್ಯೆನೇ ಕಾಣಿಸೋಣ, ಅದಕ್ಕೋಸ್ಕರ ಬೇಕಾಗಿಲ್ಲ. ಓಕೆನಾ? ರೈಟಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಎಲ್ಲೊಂದು ಕಡೆ ಅರ್ಥ ಉಂಟ ನೋಡಿ, ನಿಮಗೆ ಅರ್ಥ ಆಗುತ್ತೆ ನನಗೆ, ನಿಮಗೆಲ್ಲೂ ಬೇಸರ. ಬಟ್ ನಾನು ಇಲ್ಲಿ ಅದನ್ನು ವಿಮರ್ಶೆ ಮಾಡುವಾಗ ಇಲ್ಲ ತಾನೇ, ಅದಕ್ಕೋಸ್ಕರ ನಾನು ಹೇಳಿದ ರೆಮಿಡಿಯನ್ನು ಮಾಡ್ಕೊಳ್ಳಿ. ಗಂಡ ನಿಮ್ಮ ಪಾಲಿಗೆ ಬರ್ತಾರೆ, ಮುಗೀತಲ್ಲಿಗೆ. ನಿಮ್ಮಲ್ಲಿಲ್ಲ ಅದು ದೂರ ಹೋಗಿಬಿಟ್ಟಿದೆ, ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟೇ ಹೊರತು ಬೇರೇನಿಲ್ಲ. ಓಕೆ, ಒಳ್ಳೇದಾಗಲಿ, ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ? ಈಗೇನು ಮಾಡೋಣ, ವೃಶ್ಚಿಕ ಲಗ್ನಕ್ಕೆ ಗೊತ್ತಾಯ್ತು. ಓಕೆನಾ? ಧನು ಲಗ್ನಕ್ಕೆ ಏನಪ್ಪ ಆಗುತ್ತೆ? ಧನು ಲಗ್ನಕ್ಕೆ ಈ ಇಂಪ್ಯಾಕ್ಟ್ ಎಲ್ಲಿಂದ ಬರ್ತಾ ಉಂಟು? ಎರಡನೇ ಮನೆ. ಎರಡನೇ ಮನೆಯಿಂದ ನೇರವಾಗಿ ಎಫೆಕ್ಟ್ ಅದು ಏಳನೇ ಮನೆಗೆ ಬೀಳ್ತಾ ಉಂಟು. ಹಾಗಾದರೆ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರಗಳು, ರೈಟ್ ತಾನೇ? ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಒಳಗಾಗ್ಬೋದು ಅಂತ ಇಂಡಿಕೇಷನ್ ಇದೆ. ಅಥವಾ ಮದುವೆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಜಗಳಗಳಾಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಆರೋಗ್ಯದ ವಿಚಾರಗಳನ್ನು ತಳ್ಳಿ ಹಾಕುವಂತಿಲ್ಲ, ಹಣಕಾಸಿನ ತಳ್ಳಿ ಹಾಕುವಂತಿಲ್ಲ. ಸೊ ಇಷ್ಟೆಲ್ಲ ಇಂಪ್ಯಾಕ್ಟ್ ಯಾರಿಗೆ? ಧನುರ್ಲಗ್ನದವರಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ. ಮದುವೆ ಫಿಕ್ಸ್ ಆಗಿದೆ, ದಯವಿಟ್ಟು ಅದನ್ನು ಮರುಪರಿಶೀಲನೆಗೆ ಒಳಪಡಿಸಿ. ಅಥವಾ ನೀವು ಸರಿಯಾದ ರೀತಿಯಲ್ಲಿ ಗಂಡು ಏನು ಮಾಡ್ತಾರೆ, ಹೆಣ್ಣು ಏನು, ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸೇರಿಕೊಂಡು ಪ್ರಯಾಣ ಮಾಡುವಂಥ ಯೋಗ ಇದೆ ನಿಮಗೆ, ಬಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಅದು ಬಹಳ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಸಪ್ತಮದ ಭಾವ ಇಂಪ್ಯಾಕ್ಟ್ ಆಗಿರೋದ್ರಿಂದ ನಿಮ್ಮ ಬಿಸ್ನೆಸ್ ಮೇಲೆ ಅದು ಎಫೆಕ್ಟ್ ಬೀಳುತ್ತೆ. ಮದುವೆ ಆಗಿದರೆ ನಿಮ್ಮ ಪಾರ್ಟ್ನರ್ ಮೇಲೆ ಎಫೆಕ್ಟ್ ಬೀಳುತ್ತೆ, ಅಂದರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ಸಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಆನಂತರ ನಿಮ್ಗೆ ಏನಾಗುತ್ತೆ, ನಿಮಗೆ ಮದುವೆ ಆಗಬೇಕಂದ್ರೂ ಕೂಡ ಅಲ್ಲಿ ಎಲ್ಲೋ ಜಗಳಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಹೇಗೆ ನಿಮಗೆ ರಿಸಲ್ಟ್ ಬೇಕು, ಸೊ ಆ ರೀತಿಯಾಗಿ ನೀವು ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನವಗ್ರಹ ಸ್ತೋತ್ರವನ್ನು ಪ್ರತಿದಿನ ಓದಲಿಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲ ಲಗ್ನದವರು ಎಲ್ಲ ರಾಶಿಯವರು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ರೈಟ್ ತಾನೇ? ಓಕೆನಾ? ನೆಕ್ಸ್ಟ್ ಮಕರ ಲಗ್ನ. ಓಕೆ, ಮಕರ ಲಗ್ನಕ್ಕೆ ಸಂಬಂಧಪಟ್ಟದ ಏನಪ್ಪ ಆಗುತ್ತೆ? ಮಕರ ಲಗ್ನಕ್ಕೆ ಲಗ್ನದಲ್ಲಿನೇ ಆ ಕಾಂಬಿನೇಷನ್, ಓಕೆನಾ, ಆರನೇ ಮನೆ ಇಂಪ್ಯಾಕ್ಟ್ ಆಗಿದೆ. ಹಾಗಾದರೆ ಸಾಲದ ವಿಚಾರದಲ್ಲಿ ಸಾಲ ಸೋಲ ಆರೋಗ್ಯ ಎಲ್ಲ ವಿಚಾರಗಳು ಕೂಡ ಹಣಕಾಸಿನ ವಿಚಾರಗಳು. ಸಾಲ ಬಂದುಬಿಡ್ತು, ಅಲ್ಲಿ ನಿಮಗೆ ಎಲ್ಲೊಂದು ಕಡೆ ಆರೋಗ್ಯದ ಸಮಸ್ಯೆ ಉಂಟು, ಶತ್ರು ಕಾಟ ಉಂಟು, ಅದು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಅಥವಾ ಸಾಲ ಕಟ್ಟಲಿಕ್ಕೆ ಆಗದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. EMI ಕಟ್ಟಲಿಕ್ಕೆ ಏನಾಗ್ತಾ ಇಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವಂಡು, ಅಂಥ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ಅಂತ ಹೇಳಿದೆ. ಇನ್ನೇನಪ್ಪಾಗುತ್ತೆ, ಮಕರ ಲಗ್ನ, ಕುಂಭಲಗ್ನ, ಮೀನ ಲಗ್ನಕ್ಕೆ ಖಂಡಿತ ಹೇಳ್ಕೊಡ್ತೀನಪ್ಪ, ಸಮಯ ಮೀರ್ತಾವಂಡು ಏನು ಮಾಡೋಕ್ಕಾಗಲ್ಲ. ಯಾರಿಗೆಲ್ಲ ನಿಮಗೆ ಜಾತಕವನ್ನು ನಿಮಗೆ ತೋರಿಸಬೇಕು ಅಥವಾ ಜಾತಕದ ಬಗ್ಗೆ ಕೇಳಬೇಕು, ಇದಕ್ಕೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತೇನೆ. ಡೀಟೇಲ್ ಪರ್ಫೆಕ್ಟ್ ಆಗಿರಬೇಕು, ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಹುಟ್ಟಿದ ತಿಂಗಳು, ಹುಟ್ಟಿದ ನಿಮ್ಮ ಇಯರ್, ಆನಂತರ ಸಮಯ, ಆನಂತರ ಹುಟ್ಟಿದ ಸ್ಥಳ, ನಿಮ್ಮ ಹೆಸರು, ಯಾವ ನಂಬರ್ಗೆ ಕರೆ ಮಾಡಬೇಕು, ಅಷ್ಟನ್ನು ಕೂಡ ಪರ್ಫೆಕ್ಟಾಗಿ ಬರೆದಿದ್ದವರಿಗೆ ಖಂಡಿತ ಕರೆ ಇಲ್ಲಿಂದ ಹೋಗುತ್ತೆ. ನಾಳೆಯಿಂದ ವರಿ ಮಾಡೋದು ಅಗತ್ಯ ಇಲ್ಲ. ಅಥವಾ ಕ್ಲಿಯರ್ ಆಗಿರಬೇಕು ನಮಗೆ, ಅಷ್ಟು ಔಟ್ಪುಟ್ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಈ ಪ್ಲಾನನ್ನು ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.